ॐ ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादि लक्ष्यम् एकं नित्यं विमलमचलं सर्वधि साक्षीभूतं भावातीतं त्रिगुणरहितं सद्गुरुं तं नमामि भावातीतं त्रिगुणरहितं सद्गुरुं तं नमामि अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमहासद्गुरुभ्यो नमः श्री श्री सच्चिदानन्देन्द्र सरस्वती सद्गुरुपादुकाभ्यां नमः ॐ शान्ति 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 गौडपादं ब्रह्मनिष्ठं भाष्यकारं च शङ्करं सुरेश्वरं च तच्छिष्यं प्रणतोऽस्मि मुनित्रयम् ॐ शान्ति शान्ति शान्तिः शङ्कराचार्यसच्छिष्यं ज्ञानिराजं तपस्विनम् नैष्कर्म्यसिद्धिकर्तारं सुरेश्वरमहं भजे नमो नमः सद्गुरुपादुकाभ्यां भगवद्भक्तरु मुमुक्षुसाधकरु सद्गुरुभक्तरु नैष्कर्म्यसिद्धि प्रवचन प्रियरु ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದು ಬುಧವಾರ ಶೋಭಗನ್ನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು ಅಧಿಕ ಶ್ರಾವಣ ಮಾಸದಲ್ಲಿ ಇಂದು 16ನೇ ದಿವಸ ಇವತ್ತಿನಿಂದ ಕೃಷ್ಣ ಪಕ್ಷ ಪ್ರಾರಂಭವಾಗ್ತಾ ಇದೆ ನಾವು ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಜೀವನ್ಮುಕ್ತರಾಗಿ ಬಿಡೋಣ ಅಂತ ತಿಳಿಸುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೇಮಪೂರ್ವಕವಾದ ಹೃತ್ಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಕಾರ್ಯಕ್ರಮವನ್ನೀಗ ಪ್ರಾರಂಭ ಮಾಡೋಣ ಅಲಭ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಸ್ತಮಬಾಧಯಃ
ಗರೀಯಸೆ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ ನಮೋ ನಮಃ ಶ್ರೀ 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 ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಪಾದುಕಾಭ್ಯಂ ನಮೋ ನಮಃ ಶ್ರೀ ಶ್ರೀ ಸುರೇಶ್ವರಾಚಾರ್ಯ ಸದ್ಗುರು ಪಾದಾರವಿಂದಾಭ್ಯಂ ಓಂ ಶಾಂತಿ ಶಾಂತಿ ಶಾಂತಿ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಇಂದು 1ನೇ ಅಧ್ಯಾಯದ 30ನೇ ಶ್ಲೋಕವನ್ನು ನೋಡೋಣ. ಆನಂದವಾಗಿದೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ನ ಪರೀಪ್ಸಾಂ ಜಿಹಾಸಾಂ ವಾ ಪುಂಸ ಶಾಸ್ತ್ರಂ ಕರೋತಿ ಹಿ ನಿಜೇ ಏವ ತು ತೇ ಯಸ್ಮಾತ್ ಪಶ್ವಾದಾವಪಿ ದರ್ಶನಾತ್. ಓಂ ಶಾಂತಿ ಶಾಂತಿ ಶಾಂತಿ. ಆನಂದವಾಗಿದೆ ಶ್ಲೋಕ, ಮಂಗಳಕರವಾದ ಶ್ಲೋಕ, ಸಿಂಹ ಗರ್ಜನ ರೂಪವಾಗಿರುವಂತಹ ಶ್ಲೋಕ, ತುಂಬಾ ಚೆನ್ನಾಗಿದೆ. ಅನಂತರ ಗಟ್ವಾಬಿಡಿ ಎಲ್ಲರೂ ಕೂಡ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ನ ಪರೀಪ್ಸಾಂ ಜಿಹಾಸಾಂ ವಾ ಪುಂಸ ಶಾಸ್ತ್ರಂ ಕರೋತಿ ನಿಜೇ ಏವ ತು ತೇ ಯಸ್ಮಾತ್ ಪಶ್ವಾದಾವಪಿ ದರ್ಶನಾತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ಲೋಕಕ್ಕೆ ಪದವಿಭಾಗವನ್ನು ಮಾಡ್ತೇನೆ. ನ ಪರೀಪ್ಸಾಂ ಜಿಹಾಸಾಂ ವಾ ಪುಂಸ ಶಾಸ್ತ್ರಂ ಕರೋತಿ ಹಿ ನಿಜೇ ಏವ ಹತ್ತು ತು ತೇ ಯಸ್ಮಾತ್ ಪಶ್ವಾದೌ ಅಪಿ ದರ್ಶನಾತ್. 16 ಪದಗಳಿಂದ ರಚಿತವಾಗಿರುವ ಶ್ಲೋಕವಿದು. ಷೋಡಶ ಪದಾತ್ಮಕ ಶ್ಲೋಕ. ಈಗ ಅನ್ವಯವನ್ನು ಹೇಳ್ತೇನೆ. ಶಾಸ್ತ್ರಂ ನ ಕರೋತಿ ಹಿ ಅನ್ವಯ. ಶಾಸ್ತ್ರಂ ಕರ್ತೃಪದ, ನ ಕರೋತಿ ಹಿ ಮಾಡುವುದಿಲ್ಲ, ಹಿ ಅಲ್ಲವೇ ಪ್ರಸಿದ್ಧವಾಗಿದೆ. ಶಾಸ್ತ್ರವು ಇದನ್ನ ಮಾಡುತ್ತಿಲ್ಲ. ಶಾಸ್ತ್ರವೆಂದರೆ ಯಾವುದು? ವೇದ. ಶಾಸ್ತ್ರವೆಂದರೆ ಆಗಮಗಳು. ಶಾಸ್ತ್ರವೆಂದರೆ ಶ್ರುತಿ ಅಥವಾ ವೇದಾಂತ. ಶಾಸ್ತ್ರವು ಇದನ್ನ ಮಾಡುತ್ತಿಲ್ಲ. ಯಾವುದನ್ನ? ಪರೀಪ್ಸಾಂ, ಪರೀಪ್ಸೆಯನ್ನಾಗಲಿ ವಾ ಅಥವಾ ಇತಿಹಾಸಂ ಇತಿಹಾಸೆಯನ್ನಾಗಲಿ ಪುಂಸ ಮನುಷ್ಯನಿಗೆ ಶಾಸ್ತ್ರವು ಉಂಟು ಮಾಡ್ತಾ ಇಲ್ಲ. ಅರ್ಥ ಹೇಳ್ತೇನೆ, ನಾನು ಹೇಳ್ತೇನೆ ಕೇಳಿ. ಹಿ ಏಕೆಂದರೆ ತೇ ಅವೆರಡೂ ಕೂಡ ನಿಜೇ ಬತು ನಿಜೇ ಸ್ವಾಭಾವಿಕವಾಗಿಯೇ ಇರುವುದರಿಂದ ಯಸ್ಮಾತ್ ತೇ ಪರೀಪ್ಸ ಜಿಹಾಸೆ ನಿಜೇ ಏವ ಅವೆರಡೂ ಕೂಡ ಸಹಜವಾಗಿರುವುದರಿಂದ ಯಾವುದು ಯಾರಿಗೆ ಸಹಜವಾಗಿದೆಯೋ ಅದನ್ನ ಶಾಸ್ತ್ರವು ವಿಧಾನ ಮಾಡಬೇಕಾದಿಲ್ಲ. ಸಹಜ ಅಂತ ಹ್ಯಾಂಗ ಗೊತ್ತು? ಪಶ್ವಾದಾವಪಿ ದರ್ಶನಾತ್. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಪಶ್ವಾದೌ ಪಶು ಆದೌ ಪಶು ಮುಂತಾದವುಗಳಲ್ಲಿಯೂ ತದ್ದರ್ಶನಾತ್ ತಯೋ ದರ್ಶನಾತ್ ಪರೀಪ್ಸ ಜಿಹಾಸಗಳು ಕಾಣುತ್ತಿರುವುದರಿಂದ. ಅರ್ಥವಾಯ್ತ? ಮಕ್ಕಿ ಕಾಮಕ್ಕೆ ಅರ್ಥವಾಯ್ತು? ಏನು ಅರ್ಥವಾಗಲಿಲ್ಲ. ಅರ್ಥ ಮಾಡಿತ್ತು ನಿಮ್ಗೆ, ಅರ್ಥವಾಗುವವರೆಗೂ ಬಿಡವಾಗಿಲ್ಲ. ನಿಮಗೆ 9 ಗಂಟೆ ಒಳಗಡೆ ಅರ್ಥವಾಯ್ತು ಎಲ್ಲರೂ ಕೈ ಎತ್ತಬೇಕು. ಅಲ್ಲಿವರೆಗೂ ನಾನು ಪಾಠ ಮಾಡ್ತೀನಿ. ಈ ಶ್ಲೋಕವನ್ನು ಕುರಿತು ಬಾ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ
ಸರಸ್ವತಿ ಸ್ವಾಮಿಗಳವರು ನನಗೆ ಅರೆದು ಹುಯ್ದು ಬಿಡಿಯ ಕಣ್ಣು ಮುಚ್ಚೊಂಡು ಪಾಠ ಮಾಡ್ತೀನಿ ಅಷ್ಟು ಚೆನ್ನಾಗಿದೆ. ಶ್ಲೋಕ ಮತ್ತೆ ನೋಡಿ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ನ ಪರೀಪ್ಸಾಂ ಜಿಹಾಸಾಂ ವಾ ಪುಂಸ ಶಾಸ್ತ್ರಂ ಕರೋತಿ ಹಿ ನಿಜೇ ಏವ ತುತೆ ಯಸ್ಮಾತ್ ಪಶ್ವಾದಾವಪಿ ದರ್ಶನಾತಿ. ಶ್ಲೋಕ ಪದಚ್ಛೇದವಾಯಿತು, ಅನ್ವಯ ಹೇಳ್ತೇನೆ. ಶಾಸ್ತ್ರಂ ಪುಂಸ ಪರೀಪ್ಸಾಂ ವಾ ಜಿಹಾಸಾಂ ವಾ ನ ಕರೋತಿ ಹಿ ಯಸ್ಮಾತ್ ತೇ ನಿಜೇ ಏವ ತು ಪಶ್ವಾದೌ ಅಪಿ ದರ್ಶನಾತ್. ಈ ಶ್ಲೋಕಕ್ಕೆ ಭಗವಾನ್ ಸುರೇಶ್ವರಾಚಾರ್ಯರವರೇ ಒಂದು ಅವತಂಡಿಕ ವಾಕ್ಯ ಬರೆದಿದ್ದಾರೆ, ಗದ್ಯ ಭಾಗ. ಏವಂ ತಾವತ್ ಪ್ರತ್ಯಕ್ಷ ಅನುಮಾನ ಆಗಮ ಪ್ರಮಾಣ ಅವಸ್ತಂಭಾತಿ ಆತ್ಮನಃ ನಿರತಿಶಯ ಸುಖ ಹಿತ ಅವ್ಯತಿರೇಕ ಸಿದ್ಧೇ ಅಹಿತಸ್ಯ ಚ ಶಿಷ್ಟಗೋಚರವತ್ ಸ್ವತಏವ ಅನಭಿಸಂಬಂಧಾತ್. ಏವಂ ಸ್ವಾಭಾವ್ಯ ಆತ್ಮ ಅನವಬೋಧ ಮಾತ್ರಾದೇವ ಹಿತಂ ಮೇ ಸ್ಯಾತ್ ಅಹಿತಂ ಮಾ ಭೂತ್ ಇತಿ ಮಿಥ್ಯಾಜ್ಞಾನಂತು ಊಷರ ಶುದ್ಧಿಕ ಅನವಬೋಧೋತ್ಥ ಮಿಥ್ಯಾಜ್ಞಾನವತ್ ಪ್ರವೃತ್ತಿ ನಿಮಿತ್ತಂ ಇತಿ ನಿರ್ಧಾರಿತಂ. ಇಲ್ಲಿಯವರೆಗೂ ಒಂದೇ ವಾಕ್ಯ. ಶಂಕರರನ್ನ ಮೀರಿಸಿದ್ದಾರೆ ಸುರೇಶ್ವರಾಚಾರ್ಯರು ಶಾಸ್ತ್ರ ಪಾಂಡಿತ್ಯದಲ್ಲಿ. ಶಂಕರರು ಸುರೇಶ್ವರರನ್ನು ಮೀರಿಸಿದ್ದಾರೆ ಶಾಸ್ತ್ರ ಪಾಂಡಿತ್ಯದಲ್ಲಿ. ಒಬ್ಬರಿಗಿಂತ ಒಬ್ಬರು ಜ್ವರ ಇರಬೇಕು. ಗುರು ಬಹಳ ಜ್ವರ ಆಗಿದ್ದಾನೆ, ಗುರುವಿಗಿಂತಲೂ ಶಿಷ್ಯ ಇನ್ನೂ ಜ್ವರ ಆಗಿದ್ದಾನೆ, ಶಿಷ್ಯನಿಗಿಂತಲೂ ಗುರು ಜ್ವರ ಆಗಿದ್ದಾನೆ. ಶಿಷ್ಯ ಹೇಳ್ತಾನೆ, ನನ್ನದೇನೂ ಇಲ್ಲ, ಎಲ್ಲವೂ ನನ್ನ ಗುರುವಿನ ಆಶೀರ್ವಾದ. ಗುರುಕ್ತೋ ವೇದರಾದ್ಧಾಂತ ತತ್ತನೋ ವ್ಯಶಕ್ತಿತ ಸಹಸ್ರ ಕಿರಣ ವ್ಯಾಪ್ತಿ ಕಂಚೋತ ಕಿಂ ಪ್ರಕಾಶ. ನನ್ನ ಗುರು ಶಂಕರ ಭಾಸ್ಕರ, ನನ್ನ ಗುರು ಶಂಕರ ಭಾನು, ನನ್ನ ಗುರು ಶಂಕರ ಆದಿತ್ಯ, ನನ್ನ ಗುರು ಶಂಕರ ಸಹಸ್ರ ಕಿರಣ. ನಾನು ಒಂದ್ ಮಿಂಚಿನ ಹುಳ. ಯೋಚನೆ ಮಾಡಿ, ಭಾಸ್ಕರ ಎಲ್ಲಿ, ಮಿಣುಕು ಹುಳ ಎಲ್ಲಿ, ಫೈರ್ ಫ್ಲೈ ಅಂತ ಹೇಳ್ತಾರೆ, ಫೈರ್ ಫ್ಲೈ ಬೆಂಕಿ ಹುಳ, ಬೆಂಕಿ ಹುಳ ಬಹಳ ಬಹಳ ಸಣ್ಣದು ಸೂರ್ಯ ದೃಷ್ಟಿಯಿಂದ. ನನ್ನ ಗುರುವಾಗಿರುವ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ವೇದಾಂತ ಭಾಸ್ಕರ, ಜ್ಞಾನ ಭಾಸ್ಕರ, ಅನುಭವ ಭಾಸ್ಕರ, ಮುಕ್ತಿ ಭಾಸ್ಕರ, ಸುಬ್ರಾಜ ಶರ್ಮ ಅವರ ಮುಂದೆ ಮಿಣುಕು ಹುಳಕ್ಕಿಂತಲೂ ಸಣ್ಣವ, ದಡ್ಡೋ ದಡ್ಡೋ ದಡ್ಡ ಎನ್ನುವುದನ್ನ ಯಾವಾಗಲೂ ಹೇಳ್ತಾ ಇದ್ದೆ. ಸತ್ಯವಾದ ಮಾತು ನೋಡಿ ಬರೀತ ಸುರೇಶ್ವರಾಚಾರ್ಯರು. ಏನ್ ಆನಂದವಾಯಿ, ಇದಕ್ಕಿಂತ ಇನ್ನೇನ್ ಆನಂದ ಸ್ವಾಮಿ. ಜಿಲೇಬಿ, ಚಪಾತಿ, ಚಟ್ನಿ, ಇಡ್ಲಿ ಸಾಕು ತಿಂದಿದ್ದಾಯ್ತು. ಏನ್ ಭಗವಂತ ಕೊಡ್ತಾನೋ ತಿನ್ಕೊಂಬೋಣ. ಜಿಹ್ವಾ ಚಾಪಲ್ಯ ಬೇಡ, ಬೇಕಾದ್ದೇನು ವೇದಾಂತ ವಿಚಾರ. ಏವಂ ತಾವತ್ ಇಲ್ಲಿಯವರೆಗೆ ಸುಮಾರು 29ನೇ ಶ್ಲೋಕದವರೆಗೆ ಏನ್ ನಿರ್ಣಯ ಮಾಡಿದ್ದೇವೆ? ಆತ್ಮನಃ ನಿರತಿಶಯ ಸುಖ ಹಿತ ಅವ್ಯತಿರೇಕ ಸಿದ್ಧೇ. ಆತ್ಮನೇ ನಿರತಿಶಯ ಆನಂದ ಸ್ವರೂಪನಾಗಿದ್ದಾನೆ, ಆತ್ಮನೇ ಸುಖ ಸ್ವರೂಪ, ಆತ್ಮನೇ ಶಾಂತಿ ಸ್ವರೂಪ, ಆತ್ಮನೇ ಆನಂದ ಸ್ವರೂಪನಾಗಿದ್ದಾನೆ ಎನ್ನುವುದನ್ನು ತೀರ್ಮಾನ ಮಾಡಿದ್ದೇವೆ. ಯಾತರಿಂದ ಪ್ರತ್ಯಕ್ಷ ಅನುಮಾನ ಆಗಮ ಪ್ರಮಾಣ ಸ್ತಂಭಾತ್. ಪ್ರತ್ಯಕ್ಷ ಎಲ್ಲವನ್ನೂ ಮಾಡಿದ, ಸುಖ ಸಿಕ್ತಿಲ್ಲ, ನಿದ್ರೆ ಹೋದ, ನಿದ್ರೆ ಮಾಡಿಬಿಟ್ಟೆ,
ಯಾವ ಚಿಂತೆ ಇಲ್ವಾ? ಎಚ್ಚರವಾದ ಕೂಡಲೇ ಅವನ ಬೀಳೆ ಬೆಳಗಡೆ 1000 ಟೆನ್ಷನ್ ಇದೆ, 1000 ತಾಪತ್ರಯ ಇದೆ. ಹಿಂದಿದ್ದು ಹೊಡೋಕೊಳ್ಳೆ ಯಾವುದು ಇಲ್ಲ, ಆನಂದವಾಗಿರ್ತಾನೆ. ಇದು ನಮ್ಮೆಲ್ಲರ ಅನುಭವದಲ್ಲಿದೆ. ಅನುಮಾನ ತರ್ಕ, ಯಾವ ಅನಾತ್ಮ ವಸ್ತುಗಳ ಭೋಗದಿಂದಲೂ ಸುಖವಿಲ್ಲ, ಆತ್ಮನಿಂದಲೇ ಸುಖ ಎನ್ನುವಂತಹದ್ದನ್ನ ಅನುಮಾನ ಪ್ರಮಾಣದಿಂದಲೂ ತಿಳ್ಕೊಂಡಿದ್ದೆ. ಆಗಮ ಪ್ರಾಮಾಣ್ಯ ಶಾಸ್ತ್ರವಂತೂ ಬೇಕಾದ ಶಕ್ತಿ. ವಿಜ್ಞಾನಮಾನಂದಂ ಬ್ರಹ್ಮ ಆನಂದೋ ಬ್ರಹ್ಮೇತಿ ವಿಜ್ಞಾನ. ಪ್ರತ್ಯಕ್ಷ ಅನುಮಾನ ಆಗಮ ಪ್ರಾಮಾಣ್ಯದಿಂದ ಆತ್ಮನು ಆನಂದ ಸ್ವರೂಪನಾಗಿದ್ದಾನೆ ಎನ್ನುವಂತ ತಿಳಿಸಿದ್ದ. ಅಹಿತಸ್ಯ ಚ ಶಷ್ಠ ಗೋಚರವತಿ ಸ್ವತಏವ ಅನಭಿ ಸಂಬಂಧ. ಆತ್ಮನು ಯಾರಿಗೂ ಅಹಿತನಲ್ಲ, ಆತ್ಮನಲ್ಲಿ ದುಃಖದ ಸಂಬಂಧವೇ ಇಲ್ಲ. ದುಃಖಂ ಸ್ವಪ್ನೇಪಿ ದುರ್ಲಭಂ ಅನ್ನುವುದನ್ನು ಕೂಡ ಶಷ್ಠ ಪ್ರಮಾಣ ಗೋಚರದಂತೆ ಎಂದು ತಿಳಿಸಿದ್ದಾರೆ. ಹೀಗೆ ಏವಂ ಸ್ವಾಭಾವ್ಯ ಆತ್ಮ ಅನವಬೋಧ ಮಾತ್ರ ದೇವ. ನಾನು ಚಿದಾನಂದ ರೂಪ ಶಿವೋಹಂ ಶಿವೋಹಂ, ನಾನೇ ಸಚ್ಚಿದಾನಂದ ರೂಪ ಶಿವೋಹಂ ಆತ್ಮಾಸ್ಮಿ ಎನ್ನುವುದನ್ನ ಅನವಬೋಧ ತಿಳಿದುಕೊಳ್ಳದಿರುವುದರಿಂದಲೇ ಮನುಷ್ಯನಿಗೆ ಎಲ್ಲ ದುಃಖಗಳು ಬರ್ತಾ ಇವೆ. ಜ್ಞಾನಿಗಳ ಮಾತು, ನಮಗೆ ಜೀವನದಲ್ಲಿ ಬೇಕಾದಷ್ಟು ದುಃಖ, ಬೇಕಾದಷ್ಟು ತಾಪತ್ರಯ, ಬೇಕಾದಷ್ಟು ಅನರ್ಥ ತೋರ್ತಾ ಇವೆ. ಇದೆಲ್ಲಕ್ಕೂ ಮೂಲ ಕಾರಣವೇನಪ್ಪ ಅಂತಂದ್ರೆ ಅನವಬೋಧ ಮಾತ್ರ, ನಾನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸೆಲ್ಫ್. ಅಹಂ ಬ್ರಹ್ಮಾಸ್ಮಿ, ನಾನೇ ಆನಂದ ರೂಪವಾದ ಬ್ರಹ್ಮವಾಗಿದ್ದೇನೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮಾಹಮಸ್ಮಿ ಅನ್ನುವ ಅರಿವಿಲ್ಲ. ಸವಾಯೇ ಸಮಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಅಭಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮ ಭವತಿ ಯಯೇವಂ ವೇದ ಸಯೋಹ ವೈ ತತ್ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ ಎಂದು ಶ್ರುತಿಗಳು ಡಂಗೂರ ಹೊಡಿತಾ ಇವೆ. ಈ ರಹಸ್ಯವನ್ನ, ಈ ವಿಚಾರವನ್ನ ಶಾಸ್ತ್ರಾಚಾರ್ಯರ ಉಪದೇಶದಿಂದ ಅನವಬೋಧ ತಿಳಿದುಕೊಳ್ಳದಿರುವುದರಿಂದಲೇ ಮನುಷ್ಯನ ಮನಸ್ಸಿನಲ್ಲಿ ಹಿತಮ್ಮೇ ಸ್ಯಾತ್, ನನಗೆ ಹಿತವಾದದ್ದು ಬೇಕೋ, ನನಗೆ ಒಳ್ಳೆ ಮೊಬೈಲ್ ಬೇಕೋ, ನನಗೆ ಒಳ್ಳೆ ಹೆಂಡತಿ ಬೇಕೋ, ನನಗೆ ಒಳ್ಳೆ ಮಕ್ಕಳು ಬೇಕು, ನನಗೆ ಒಳ್ಳೆ ಪುಸ್ತಕ ಬೇಕು, ನನಗೆ ಒಳ್ಳೆ ಪಂಚೆ ಬೇಕು, ನನಗೆ ಒಳ್ಳೆ ಶಾಲ್ ಬೇಕು, ಒಳ್ಳೆ ಕನ್ನಡಕ ಬೇಕು, ಏನು ಒಳ್ಳೇದು, ಎಲ್ಲವೂ ದುಃಖವೇ. ನನಗೆ ಒಳ್ಳೆ ಬಂಗಾರ ಬೇಕು, ಪ್ಯೂರ್ ಗೋಲ್ಡ್ ಬೇಕು, ಯಾಕೆ ಸಾಯುಕ್ಯ ಸುಮಾ ಗೋಲ್ಡ್ ಯಾರು ಬರೋದೇ ಇಲ್ಲ. ಪ್ಯೂರ್ ಗೋಲ್ಡ್ ಹಾಕೊಂಡು ರಸ್ತೆ ಹೋಗ್ತಾ ಇದ್ರೆ ಕುತ್ತಿಗೆ ಕತ್ತರಿಸ್ಕೊಂಡು ಹೋಗ್ಬಿಡ್ತಾನೆ. ಭ್ರಮೆ ನೋಡಿ, ನನಗೆ ಇದು ಹಿತ, ಇದು ಬೇಕು, ನಮ್ಮ ಬಾಳೆಹಣ್ಣು ಬೇಕು, ಒಳ್ಳೆ ಕಿತ್ತಲೆ ಹಣ್ಣು ಬೇಕು, ಒಳ್ಳೆ ಇಡ್ಲಿ ಬೇಕು, ಒಳ್ಳೆ ಅರಣ್ಯ ಎಷ್ಟ ಎಷ್ಟ ಹಿತಮ್ಮೆ ಸ್ಯಾತ್, ನನಗೆ ಹಿತವಾದದ್ದಾಗಬೇಕು, ಹಿತವಾದದ್ದು ಬೇಡವೇ ಬೇಡ. ಈ ಪ್ರಪಂಚದಲ್ಲಿರುವ 1000 ಕೋಟಿ ಪ್ರಜೆಗಳ ಪೈಕಿ ಯಾರಿಗೆ ರೋಗ ಬೇಕು, ಯಾರಿಗೂ ರೋಗ ಬೇಡ. ಯಾರಿಗೆ ಬಡತನ ಬೇಕು, ಯಾರಿಗೂ ಬಡತನ ಬೇಡ. ಯಾರಿಗೆ ಕುರುಪಿತ್ವ ಬೇಕು, ಯಾರಿಗೂ ಕುರುಪಿತ್ವ ಬೇಡ. ಯಾರಿಗೆ ಅಲ್ಪಾಯುರ್ಯೋಗ ಬೇಕು, ಯಾರಿಗೂ ಬೇಡ. ಎಲ್ಲರೂ ಕೂಡ 110 ವರ್ಷ ಬದುಕಬೇಕು ಅಂತ ಇಷ್ಟಪಡ್ತಾರೆ. ಎಲ್ಲರೂ ಕೂಡ ಆರೋಗ್ಯವಾಗಿರ್ಬೇಕು ಅಂತ ಇಷ್ಟಪಡ್ತಾರೆ. ಯಾಕೆ ಭ್ರಮೆ ಏನ್ಬಿಟ್ರು ಸುನೈಶನ ಆತ್ಮಜ್ಞಾನವಾಗಿಲ್ಲ ಕೊಡೋ ನಿನ್ಗೆ. ಆತ್ಮನನ್ನ ತಿಳ್ಕೊಂಡ್ಬಿಟ್ರೆ ಆತ್ಮನು ಆನಂದ ಸ್ವರೂಪ, ಬ್ರಹ್ಮಾನಂದ ಬ್ರಹ್ಮಾನಂದ. ಆತ್ಮನಲ್ಲಿ ದುಃಖದ ಸಂಬಂಧವೇ ಇಲ್ಲ. ಆ ಅನುಭವ ಆಗ್ಬಿಟ್ರೆ ಸುಖವೇನು ದುಃಖವೇನು, ಲಾಭವೇನು ನಷ್ಟವೇನು, ಜನ್ಮವೇನು ಮರಣವೇನು, ಎಲ್ಲವೂ ಕೂಡ ಅವಿದ್ಯಾವಿಲಾಸ. ಏವಂ ಸ್ವಾಭಾವ್ಯ ಆತ್ಮ
ಅನವಬೋಧ ಮಾತ್ರ ದೇವ, ನಾನು ಸಚ್ಚಿದಾನಂದ ಸ್ವರೂಪವಾಗಿರುವ ಆತ್ಮನಾಗಿದ್ದೇನೆ ಎನ್ನುವ ಜ್ಞಾನವಿಲ್ಲದಿರುವುದರಿಂದಲೇ ಅಜ್ಞಾನಿಗಳಾದ ಮಾನವರ ಮನಸ್ಸಿನಲ್ಲಿ ಹಿತಮ್ಮೇ ಸ್ಯಾತ್, ಇದು ನನಗೆ ಹಿತವಾದದ್ದು, ಇದು ನನಗೆ ಬೇಕು, ಅಹಿತಮ್ಮೇ ಮಾ ಭೂ, ನನಗೆ ಅಹಿತವಾದದ್ದು ಬೇಡ. ನಿಜವಾಗಿ ನೋಡಿದರೆ ಹಿತ ಯಾವುದು, ಅಹಿತ ಯಾವುದು? ಎಲ್ಲ ಹಿತವೂ ಅಹಿತವೇ, ಎಲ್ಲ ಸುಖವೂ ದುಃಖವೇ. ಏನೋ ಮಾಡಬೇಕು ಅಂತ ಹೋಗ್ತಾನೆ, ಸಿಕ್ಕಾಕೊಂಡ್ಬಿಡ್ತಾನೆ, ಬಹಳ ಕಷ್ಟ ಹೇಳ್ತಾ ಇದ್ದ. ಇದಕ್ಕೆಲ್ಲ ಕಾರಣ ಆತ್ಮಜ್ಞಾನವಿಲ್ಲದಿರುವುದು. ನಿನ್ನ ಸಂಕಟಕ್ಕೆ, ನಿನ್ನ ದುಃಖಕ್ಕೆ, ನಿನ್ನ ಅನರ್ಥ ಪರಂಪರೆಗೆ ನೀನೇ ಕಾರಣ. ಆದ್ದರಿಂದ ಇದು ಮಿಥ್ಯಾಜ್ಞಾನ. ಮಿಥ್ಯಾಜ್ಞಾನದಿಂದ ಸಕಲ ಮಾನವರ ಜೀವನ ದುಃಖಮಯವಾಗಿ ಬಿಟ್ಟಿದೆ. ಹೇಗೆ? ಊಷರ ಶುಪ್ತಿಕ ಅನವಬೋಧೋತ್ತ ಮಿಥ್ಯಾಜ್ಞಾನವತಿ. ಬಿದ್ದಿರುವುದು ಕಪ್ಪೆ ಚಿಪ್ಪು, ಕಪ್ಪೆ ಚಿಪ್ಪು ಅಂತ ತಿಳಿಯಲಿಲ್ಲ, ಬೆಳ್ಳಿ ಅನ್ಕೊಂಬಿಟ. ಇರುವುದು ಚೌಳು ಮಣ್ಣು, ಮರಳ ಭೂಮಿಯಲ್ಲಿ ನೀರು ಅನ್ಕೊಂಡ. ಅದರಂತೆ ಮಿಥ್ಯಾಜ್ಞಾನದಿಂದಲೇ ಮನುಷ್ಯನಿಗೆ ಪ್ರವೃತ್ತಿ ನಿಮಿತ್ತ, ಪ್ರವೃತ್ತನಾಗುವುದಕ್ಕೆ ಕಾರಣ. ಇಲ್ಲಿ ಅನವಬೋಧ ಬಹಳ ಮುಖ್ಯವಾದ ಫಲ. ನೋಡಿ, ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸ್ವಾಮಿಗಳವರು ಈ ಅನವಬೋಧ ಎನ್ನುವಂತ ಶಬ್ದದ ಮೇಲೆ ತುಂಬಾ ಸಂಶೋಧನೆ ಮಾಡಿದ್ದಾರೆ. ಸುರೇಶ್ವರಾಚಾರ್ಯರು ತಮ್ಮ ನೈಷಮ್ಯ ಸಿದ್ಧಿಯಲ್ಲಿಯೂ ವಾರ್ತಿಕಗಳಲ್ಲಿಯೂ ಅನವಬೋಧವನ್ನೇ ಅಜ್ಞಾನ ಎಂದು ಕರೆದಿದ್ದಾರೆ. ಅನವಬೋಧ ಅವಬೋಧ ಭಾವ, ವಿದ್ಯಾ ಅಭಾವ, ಜ್ಞಾನ ಅಭಾವ, ಇದಕ್ಕೆಸರು ಕಾರಣ ವಿದ್ಯಾ. ಅನವಬೋಧವೇ ಎಲ್ಲ ಅನರ್ಥಕ್ಕೂ ಕಾರಣ ಅಂದ್ರು. ಆದರೆ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಸುರೇಶ್ವರರ ಗುರುಗಳು ಅಜ್ಞಾನ ಎನ್ನುವ ಮಾತಿಗೆ ಅಧ್ಯಾಸ ಅಂತ ಬರೀತಾರೆ. ಅಜ್ಞಾನಂ ಅವಿದ್ಯಾ ಅಧ್ಯಾಸ ಮಿಥ್ಯಾಜ್ಞಾನಂ ಭ್ರಾಂತಿ ಅಂತ ಬರೀತಾರೆ. ಯಾಕಿದು? ಶಂಕರನು ಕಾರ್ಯವಿದ್ಯೆಯನ್ನು ಅವಿದ್ಯಾ ಅಂತ ಕರೆದರು, ಸುರೇಶ್ವರಾಚಾರ್ಯರು ಕಾರಣವಿದ್ಯೆಯನ್ನ ಅವಿದ್ಯಾ ಅಂತ ಕರೆದರು. ವಿದ್ಯೆಯ ಅಭಾವವನ್ನ ಸುರೇಶ್ವರಾಚಾರ್ಯರು ಅವಿದ್ಯಾ ಅಂತ ಕರೆದರೆ, ಶಂಕರಾಚಾರ್ಯರು ಮಿಥ್ಯಾರೂಪವಾಗಿರುವ ವಿದ್ಯೆಯನ್ನ, ತಪ್ಪು ತಿಳುವಳಿಕೆಯನ್ನ, ಅಧ್ಯಾಸವನ್ನ ಅವಿದ್ಯಾ ಅಂತ ಕರೆದಿದ್ದಾರೆ. ಹಾಗಾದರೆ ಗುರು ಶಿಷ್ಯರಿಗೆ ಭಿನ್ನಾಭಿಪ್ರಾಯ ಯಾಕೆ ಬಂತು ಅಂದರೆ, ಭಿನ್ನಾಭಿಪ್ರಾಯವಿಲ್ಲ. ಜ್ಞಾನಭಾವಕ್ಕೋ ಅಧ್ಯಾಸಕ್ಕೋ ವ್ಯತ್ಯಾಸವೇನು? ಜ್ಞಾನಭಾವ ಕಾರಣವಾದದ್ದು, ಅಧ್ಯಾಸ ಕಾರ್ಯವಾದದ್ದು. ತಮೇತಂ ಆತ್ಮಾನಾತ್ಮನೋ ಗೀತರೇತರ ಅಧ್ಯಾಸಂ ಪುರಸ್ಕೃತ್ಯ ಅಂದಿದ್ದಾರೆ. ಅಧ್ಯಾಸವನ್ನೇ ಅವಿದ್ಯಾ ಅಂತ ಕರೀತಾರೆ. ಸುರೇಶ್ವರಾಚಾರ್ಯರು ಅನವಬೋಧವನ್ನು ಹೇಳ್ತಾ ಇದ್ದಾರೆ. ಯಾಕಿದು? ಪರಸ್ಪರ ವಿರೋಧವಾಯ್ತಲ್ಲ ಅಂದ್ರೆ ವಿರೋಧವಿಲ್ಲ. ಗುರು ಶಿಷ್ಯರಿಬ್ಬರಿಗೂ ಕೂಡ ಯಾವ ವಿರೋಧವೂ ಇಲ್ಲ. ಶಂಕರನು ಅನವಬೋಧಕ್ಕೆ ಕಾರಣವಾಗಿರುವ ವಸ್ತುವನ್ನು ಹೇಳಲಿಲ್ಲ. ಶಂಕರಾಚಾರ್ಯರು ನಮ್ಮ ನಿತ್ಯ ಜೀವನದಲ್ಲಿ ಉಂಟಾಗುತ್ತಿರುವ ದುಃಖಕ್ಕೆ ನೇರವಾದ ಕಾರಣ ಅಧ್ಯಾಸ ಅಂದು ಉದಾಹರಣೆ ಕೊಡ್ತೇನೆ. ರಸ್ತೆಯಲ್ಲಿ ಹೋಗ್ತಾ ಇದ್ದೇನೆ, ನನಗೆ ಭಯವಾಯ್ತು. ಯಾತರಿಂದ? ಸರ್ಪದರ್ಶನದಿಂದ. ಯಾವು ಅಂತ ತಿಳ್ಕೊಂಡ್ಬಿಟ್ಟೆ, ಮನಸ್ಸಿನಲ್ಲಿ ಯಾವು ಒಂದು ಭಾವನೆ ಬಂತು, ಭಯವಾಗ್ತಾ ಇದೆ. ನನ್ನ ಭಯಕ್ಕೆ ಕಾರಣ ಯಾವುದು? ಇದು ಹಾವು ಎನ್ನುವಂತ ತಿಳುವಳಿಕೆ. ಹಗ್ಗವನ್ನ ಹಾವು ಅಂತ ತಿಳಿಯುವುದು ಅನವಬೋಧವ ಅಧ್ಯಾಸವ? ಗುರುಗಳ ಪ್ರಶ್ನೆ. ಅನವಬೋಧವಲ್ಲ ಅಧ್ಯಾಸ. ಇರುವುದು ಹಗ್ಗದ ತುಂಡು, ಅದನ್ನ ತಿಳಿಯದೆ ಹಾವು ಅಂತ ಮಾಡಿಕೊಂಡಿರೋದರಿಂದ ನನಗೆ ಭಯವಾಗ್ತಾ ಇದೆ. ಈ ಶರೀರವನ್ನ ನಾನು ಎಂದು ಮಾಡಿಕೊಂಡು ನಾನು ಕರ್ತ, ನಾನು ಸಂಸಾರಿ,
ನಾನು ಜೀವಾತ್ಮ, ನಾನು ಮರ್ತ್ಯ ಎಂದು ತಪ್ಪಾಗಿ ತಿಳಿದಿರೋಣದರಿಂದ ದುಃಖವಾಗ್ತಾ ಇದೆ. ಆದ್ದರಿಂದ ಶಾಂಕರ ಭಾಷ್ಯದ ಪ್ರಕಾರ, ಭಗವತ್ಪಾದ ಶಂಕರಾಚಾರ್ಯರ ಪ್ರಕಾರ, ಅಧ್ಯಾಸದಿಂದಲೇ ದುಃಖ. ಅಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಲೌಕಿಕ ವೈದಿಕಾಶ್ಚ ಪ್ರವೃತ್ತ. ಅಮ್ಮ ವಿಧಿ ಪ್ರತಿಷೇಧ ಮೋಕ್ಷ ಪ್ರಾಣಿತ ಶಾಸ್ತ್ರ. ಎಲ್ಲ ವ್ಯವಹಾರಗಳಿಗೂ ಶಾಸ್ತ್ರೀಯ ವ್ಯವಹಾರ, ಲೌಕಿಕ ವ್ಯವಹಾರ, ವೇದಾಂತ ವ್ಯವಹಾರ, ಎಲ್ಲ ವ್ಯವಹಾರಗಳಿಗೂ ಅಧ್ಯಾಸವೇ ಮೂಲ ಅಂದು ಸರಿಯಾಯ್ತು. ಆದರೆ ಸುರೇಶ್ವರಾಚಾರ್ಯರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ, ಅಧ್ಯಾಸಕ್ಕೆ ಕಾರಣ ಯಾವುದು? ನಾನು ಶರೀರವನ್ನ ನಾನು ಅಂತ ಮಾಡಿಕೊಳ್ಳುವುದಕ್ಕೆ ಕಾರಣವೇನು? ನಾನು ಯಾರು ಎನ್ನುವಂತಹದ್ದು ಗೊತ್ತಿಲ್ಲದ್ದರಿಂದ. ಹೌದಾ? ನಾನು ಹಾವನ್ನ ಕಂಡು ಭಯ ಪಡ್ತಾ ಇದ್ದೇನೆ. ಹಗ್ಗವನ್ ಹಾವು ಯಾಕೆ ತಪ್ಪಾಗಿ ತಿಳ್ಕೊಂಡೆ? ಹಗ್ಗ ಎಂದು ತಿಳಿಯದೇ ಇರುವುದರಿಂದ. ಇದು ಸ್ವಾಮಿಗಳ ವ್ಯಾಖ್ಯಾನ, ಗುರುಗಳ ವ್ಯಾಖ್ಯಾನ. ಶಂಕರರು ದುಃಖಕ್ಕೆ ನೇರವಾದ ಕಾರಣ, ವ್ಯವಹಾರಕ್ಕೆ ನೇರವಾದ ಕಾರಣ ಕರ್ಮಾದಿಗಳನ್ನ ಕರ್ತೃತ್ವ ಬುದ್ಧಿಯಿಂದ ಮಾಡುವುದಕ್ಕೆ ಸಾಕ್ಷಾತ್ ಕಾರಣವನ್ನ ಅಧ್ಯಾಸ ತಪ್ಪು ತಿಳುವಳಿಕೆ ಅಂತ ಹೇಳ್ಬಿಟ್ಬಿಟ್ರು. ಅದು ಕರೆಕ್ಟ್. ಸುರೇಶ್ವರಾಚಾರ್ಯರು ಇನ್ನೂ ಕೊಂಚ ಮುಂದಕ್ಕೆ ಹೋಗಿ, ಅಧ್ಯಾಸಕ್ಕೆ ಕಾರಣ ಯಾವುದು? ಯಾಕೆ ನಾನು ಕರ್ತ, ಭೋಕ್ತ, ಪ್ರಮಾತ, ಮರ್ತ್ಯ, ಜೀವ, ಸಾಯೋನು ತಪ್ಪ ತಿಳ್ಕೊಂಡಿದ್ದೇನೆ ಅಂದರೆ ಸರಿಯಾದ ಜ್ಞಾನವಿಲ್ಲದ್ದರಿಂದ. ನನಗೆ ನಾನು ಬ್ರಹ್ಮಾಸ್ಮಿ ಎನ್ನುವಂತಹ ಜ್ಞಾನ ಉಂಟಾಗಿ ಬಿಟ್ಟಿದ್ದರೆ, ಸಮ್ಯ ಜ್ಞಾನ ಉಂಟಾಗಿ ಬಿಟ್ಟರೆ ಅಲ್ಲಿ ಅಧ್ಯಾಸಕ್ಕೆ ಅವಕಾಶವಿಲ್ಲ. ಇದು ಹಗ್ಗದ ತುಂಡು, ಇದು ಹೂವಿನ ಮಾಲೆ, ಕನಕಾಂಬರ ಹೂವನ್ನು ಗೊತ್ತಾಗಿ ಬಿಟ್ಟಿದ್ದಿದ್ರೆ ಹಾವು ತಿಳ್ಕೊತಾ ಇತ್ತಿಲ್ಲ. ಆದ್ದರಿಂದ ಅನವಬೋಧವೇ ಸರ್ವಾನರ್ಥ ಮೂಲ ಎಂದು ಸುರೇಶ್ವರಾಚಾರ್ಯ ಹೇಳಿದ್ದಾರೆ. ಆದ್ದರಿಂದ ಗುರು ಶಿಷ್ಯರಿಗೆ ಯಾವ ಮತದಲ್ಲೂ ವಿರೋಧವಿಲ್ಲ ಅಂತ ಹೇಳ್ತಾ ಇದ್ದ ಬಗ್ಗೆ ತುಂಬಾ ಹೇಳಿದ ಗುರುಗಳು. ಅದ್ಭುತ, ನನಗೆ ಆಶ್ಚರ್ಯ. ಎಷ್ಟು ವಿಷಯ ತುಂಬಿಕೊಂಡಿದ್ದು ಬುರುಡೆ ಒಳಗಡೆ. ಅವ್ರ ಬ್ರೈನ್ನಲ್ಲಿ ತುಂಬ ಟನ್ ಗಟ್ಟಲೆ ಇತ್ತು ಜ್ಞಾನ. ನನಗೆ ಅದು ಅನುಗ್ರಹ ಮಾಡಿದ್ದಾರೆ. ನಾನು ನನ್ನ 1 ಗ್ರಾಂ ಗಟ್ಟಲೆ ನಿಮ್ಗೆ ಕೊಡ್ತಾ ಇದ್ದೇನೆ. ಮುಂದಕ್ಕೆ ಹೋಗ್ಬಿಡ್ತೇನೆ. ಮಿಥ್ಯಾ ಜ್ಞಾನಂತೋ ಊಷರ ಶುಕ್ತಿಕ ಅನವಬೋಧೋತ್ತ ಮಿಥ್ಯಾ ಜ್ಞಾನವತಿ. ಊಷರ ಜ್ಞಾನ, ಶುಕ್ತಿಕ ಜ್ಞಾನ ಇಲ್ಲದಿರುವುದೇ ಮಿಥ್ಯಾ ಜ್ಞಾನಕ್ಕೆ ಕಾರಣ. ಅದರಂತೆ ಮಿಥ್ಯಾ ಜ್ಞಾನವು ಪ್ರವೃತ್ತಿ ನಿಮಿತ್ತವಾಗಿದೆ. ಏನ್ ಆಶ್ಚರ್ಯ ಸ್ವಾಮಿ, ಈ ಬ್ರಹ್ಮಜ್ಞಾನಿಗಳಾಗ್ಬಿಡಿ, ಏನ್ ಮಾಡ್ತಾ ಇದ್ದನು ನಿಮಗೂ ಅದಕ್ಕೂ ಸಂಬಂಧವಾಗಿದೆ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣ ಗುಣೇಶು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಹೌದಾ? ಜ್ಞಾನಿಯಾದವನು ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತಿ. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಷ್ಟನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್. ಏನ್ ಬ್ರಹ್ಮಜ್ಞಾನ? ವೆರಿ ಸಿಂಪಲ್ ಬ್ರಹ್ಮಜ್ಞಾನ, ಮೆಜೆಸ್ಟಿಕ್ ಬ್ರಹ್ಮಜ್ಞಾನ, ದಿ ಬೆಸ್ಟ್ ಬ್ರಹ್ಮಜ್ಞಾನ, ದಿ ಹೈಯೆಸ್ಟ್ ಬ್ರಹ್ಮಜ್ಞಾನ, ದ ಸ್ಟ್ರಾಂಗೆಸ್ಟ್ ಥಿಂಗ್. ಅಂತ ಬ್ರಹ್ಮಜ್ಞಾನವನ್ನ ಉಪನಿಷತ್ತುಗಳು ಹೇಳಿದ್ದಾರಪ್ಪ, ಅರ್ಥ ಮಾಡ್ಕೊ. ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡ್ರೆ ಸುಮ್ಮನೆ ನೀನು ಜಪ ತಪ ಪೂಜೆ ಕೂತ್ಬಿಟ್ರೆ ಅದರಿಂದ ಮೋಕ್ಷವಾಗುವುದಿಲ್ಲ. ಮಿಥ್ಯಾಜ್ಞಾನವೇ ಪ್ರವೃತ್ತಿ ನಿಮಿತ್ತಂ. ಮಿಥ್ಯಾಜ್ಞಾನವನ್ನು ಒಪ್ಕೊಂಡಿದ್ದಾರೆ, ಪ್ರವೃತ್ತಿಗೆ ನಿಮಿತ್ತವಾಗಿದೆ ಎಂದು ನಿರ್ಧಾರಿತಂ ಹಿಂದಿನ ಭಾಗದಲ್ಲಿ ನಿರ್ಧಾರ ಮಾಡಿದ್ದೀವಿ. ಶಾಸ್ತ್ರಂಚ ಪದಾರ್ಥ ಶಕ್ತಿ ಆಧಾನಕೃತ ನ ಭವತಿ. ಇದೊಂದು ಒಳ್ಳೆ ವಾಕ್ಯ. ಶಾಸ್ತ್ರಂ
ಜ್ಞಾಪಕಂ ನಚಕಾರಕಂ. ಇದು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಒಂದು ಸಂದೇಶ. ಶಾಸ್ತ್ರವು ಜ್ಞಾಪಕವೇ ಹೊರತು ಕಾರಕವಲ್ಲ. ಯಾವುದನ್ನು ಶಾಸ್ತ್ರ ಮಾಡು ಅಂತ ಹೇಳುವುದಿಲ್ಲ, ಬಿಡು ಅಂತ ಹೇಳುವುದಿಲ್ಲ. ಬೇಕಾದ್ರೆ ಮಾಡು, ಸಾಕಾದ್ರೆ ಬಿಡು. ಪುಣ್ಯ ಬೇಕಾ ಕರ್ಮವನ್ನ ಮಾಡು, ಪುಣ್ಯ ಬೇಡುವ ಬಿಡು. ಪಾಪ ಬೇಕಾ ಇಂತಹ ಕರ್ಮವನ್ನ ಮಾಡು, ಪಾಪ ಬೇಡುವ ಇದೇ ಪರಿಹಾರ ಮಾಡು. ಇಷ್ಟೇ ಹೇಳುತ್ತೆ ಹೊರತುವೆ ಶಾಸ್ತ್ರಂ ನ ಪದಾರ್ಥ ಶಕ್ತಿ ಆಧಾನ ಕೃತೆ. ಪದಾರ್ಥಗಳಿಗೆ ಶಕ್ತಿಯನ್ನ ಉಂಟು ಮಾಡುತ್ತಿಲ್ಲ. ಯಾವ ಮನುಷ್ಯನ ಹತ್ತಿಗೆ ಬಂದ್ಬಿಟ್ಟು ಮನೆಗೆ ಬಂದು ಶಾಸ್ತ್ರ ನೀ ಬ್ರಾಹ್ಮಣ ಕಣಪ್ಪ, ಗೃಹಸ್ಥನಾಗಿದೀಯಾ, ಸಂಧ್ಯಾ ವಂದನೆ ಮಾಡು ಅಂತ ಹೇಳ್ತಾ ಇದ್ದೀನಿ. ಸಂಧ್ಯಾ ವಂದನೆ ಮಾಡದೆ ಹೋದ್ರೆ ನಿನಗೆ ನಾನು 1,000 ರೂಪಾಯಿ ದಂಡ ಹಾಕ್ತೇನೆ ಹೇಳ್ತಾ ಇದ್ದೀನಿ. ಸರ್ಕಾರದವರು ಈ ಗಾಡಿ ಓಡಿಸೋರಿಗೆ 2 ವೀಲರ್ಸ್ 4 ವೀಲರ್ಸ್ಗೆ ಕಡ್ಡಾಯ ಮಾಡಿ ಹೆಲ್ಮೆಟ್ ಹಾಕೋಬೇಕು. ಅದು ಕಂಪಲ್ಸರಿ. ಹಾಕೋದ್ರೆ ಹೋದ್ರೆ 1,000 ರೂಪಾಯಿ ಫೈನು. ಕಾರ್ ಓಡಿಸುವಾಗ ಬೆಲ್ಟ್ ಕಟ್ಕೋಬೇಕು. ಬೆಲ್ಟ್ ಕಟ್ಕೊಳ್ಳದೆ ಹೋದ್ರೆ 500 ರೂಪಾಯಿ ಫೈನ್. ಸರ್ಕಾರದವ್ರು ವಿಧಿ ಮಾಡಿದ್ದಾರೆ. ಹಾಗೆ ಶಾಸ್ತ್ರ ವಿಧಿ ಮಾಡ್ತಾ ಇಲ್ಲ. ಅಬ್ಬಬ್ಬಬ್ಬಬ್ಬ ಹಾಗೆ ಆಗಿಬಿಟ್ಟಿದ್ದಿದ್ರೆ ಪ್ರತಿಯೊಬ್ಬರು ಕೂಡ ಪುಣ್ಯ ಕರ್ಮಗಳನ್ನ ಮಾಡಬೇಕಾಗ್ತಾ ಇತ್ತು. ಇವಾಗ ಏನಾಗಿದೆ, ಆಲ್ಮೋಸ್ಟ್ 95% ಆಫ್ ದ ಸ್ಕೂಟರಿಸ್ಟ್ ವೇರ್ ಹೆಲ್ಮೆಟ್. ಯಾಕೆ? ಕಂಪಲ್ಸರಿ. ಸರ್ಕಾರದ ಸ್ಟ್ಯಾಚ್ಯೂಟರಿ ವಾರ್ನಿಂಗ್ ಇದೆ. ಹಾಗೆ ಶಾಸ್ತ್ರ ಹೇಳ್ತಾ ಇಲ್ಲ. ಶಾಸ್ತ್ರವು ಯಾವ ಮನುಷ್ಯನಿಗೂ ಯಾವ ಪದಾರ್ಥಕ್ಕೂ ಶಕ್ತಿಯನ್ನ ವಿಧಿಯನ್ನ ಉಂಟು ಮಾಡುತ್ತಿಲ್ಲ. ಅಥ ಏತಸ್ಯೈವ ಪ್ರಪಂಚ ಉತ್ತರತ್ರ ಆರಭ್ಯತೆ. ಇದೇ ವಿಚಾರವನ್ನ ವಿಸ್ತರಿಸಿ ಹೇಳುವುದಕ್ಕಾಗಿ ಮುಂದಿನ ಭಾಗ ಬಂದಿದೆ. ಇದು ನೋಡಿ, ವೇದಾಂತ ಶಾಸ್ತ್ರದ ವಿಚಾರ ಇದು. ವೇದಾಂತ ಇದನ್ನ ಬಿಟ್ಟುಬಿಟ್ಟು ನನ್ಗೇನ್ ಸಂಕ್ತಾ ಅಂದ್ರೆ, ಉಪನಿಷತ್ ಭಾಷ್ಯ, ಗೀತಾ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ, ನೈಷ್ಕರ್ಮ್ಯ ಸಿದ್ಧಿ, ವಾರ್ತಿಕ ಬೇಕಾದಷ್ಟಿವೆ. ಇದನ್ನು ಹೇಳದ ಜನಗಳಿಗೆ ನಾವು ಬರೀ ಕರ್ಮ ಯಜ್ಞ ಯಾಗ ಹೋಮ ಹವನ ದಾನ ಧರ್ಮ ಇಷ್ಟಲ್ಲೇ ಕೂತ್ಬಿಟ್ರೆ ಅಂದೇ ದೈವ ನಿಯಮಾನ ಯಥಾಂತಾಗಿಬಿಡುತ್ತೆ. ಸರಿ, ಇವ ಶ್ಲೋಕವನ್ನು ನೋಡೋಣ. ಶ್ಲೋಕ ಅರ್ಥ ಹೇಳ್ತೇನೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ. ನ ಪರೀಪ್ಸ ನಕಾರ ಬದ್ಬೇಕಲ್ಲಿ. ನ ಪರೀಪ್ಸಾಂ ಜಿಹಾಸಾಂ ವಾ ಪುಂಸ ಶಾಸ್ತ್ರಂ ಕರೋತಿ ನಿಜೇ ಏವತು ತೇ ಯಸ್ಮಾತ್ ಪಶ್ವಾದಾವಪಿ ದರ್ಶನಾತಿ. ಓಂ ಶಾಂತಿ ಶಾಂತಿ ಶಾಂತಿ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳವರು ಶ್ಲೋಕ ಬೋಧಿ ಆದ್ಮೇಲೆ ಪದಚ್ಛೇದವೂ ಆಯ್ತು. ಅಲ್ಲೊಂದು ಪ್ರಶ್ನೆ ಹಾಕಿದ್ರು, ಮಗು ತೇ ಅಂತಿದೆಯಲ್ಲ, ನಿಜೇ ಏವತ್ತು ತೇ ಯಸ್ಮಾತ್ ತೇ, ಇದರ ರೂಪ ನಿಷ್ಪತ್ತಿ ಏನು? ನಾನು ಸಂಸ್ಕೃತ ಬರ್ತಾ ಇತ್ತು, ಸಹತವು ತೇ ಪುಲ್ಲಿಂಗ ಪ್ರಥಮ ವಿಭಕ್ತಿ ಬಹುವಚನ ಅಲ್ಲ. ಯಾಕಲ್ಲ ಸ್ವಾಮಿ, ಸಹತವು ತೇ ಇರ್ಬೋದಪ್ಪ, ತೇ ಎನ್ನುವ ಶಬ್ದ ಪ್ರಥಮ ವಿಭಕ್ತಿ ಬಹುವಚನದಲ್ಲೂ ಇದೆ, ಆದರೆ ಇಲ್ಲಿ ಅದಲ್ಲ. ಮತ್ಯಾವುದು? ಸತತೇ ತಾನಿ ಅಲ್ಲೊಂದಿದೆ ತೇ ಎನ್ನುವಂತಹದ್ದು, ಅದು ನಪುಂಸಕಲಿಂಗದ ದ್ವಿವಚನ ರೂಪ, ಅದು ಅಲ್ಲ ಅನ್ಬಿಟ್ಟು. ಇನ್ಯಾವುದಲ್ಲಿಗೆ ತುಭ್ಯಂತೆ ಅಲ್ಲ, ಇದು ಯಾವುದು ಅಲ್ಲ ಅಲ್ಲ ಅನ್ಬಿಟ್ಟು. ನನಗೆ ತಾವೇ ಹೇಳಿ ಹಾಗಾದ್ರೆ, ಇದು ಡಕಾರ ಅಂತಹ ಸ್ತ್ರೀಲಿಂಗ ತದ್ ಶಬ್ದ, ಸ್ತ್ರೀಲಿಂಗದಲ್ಲಿ ಪ್ರಥಮ ವಿಭಕ್ತಿ ದ್ವಿವಚನ ಅಂದ್ಬಿಟ್ರು ನೋಡಿ. ಸಾ ತೇ ತಾಹ ತಾಂ ತೇ ತಾಹ ತಯ ತಾಭ್ಯಾಂ ತಾಭಿ ತಸ್ಯೈ ತಾಭ್ಯಾಂ ತಾಭ್ಯ ತಸ್ಯಾಹ ತಾಭ್ಯಾಂ ತಾಭ್ಯ ತಸ್ಯಾಹ ತಯೋಹ ತಾಸಾಂ ತಸ್ಯಾಂ ತಯೋಹ ತಾಸು ಎನ್ನುವ ರೂಪವಿದೆಯಲ್ಲ ಮಗು, ಅದರಲ್ಲಿ ಪ್ರಥಮ ವಿಭಕ್ತಿ ದ್ವಿವಚನ ರೂಪ.
ರಾಮ ರಾಮ ಸ್ತ್ರೀಲಿಂಗ ರೂಪ ಅಂದ್ರು. ನನಗೆ ಆಶ್ಚರ್ಯವಾಯ್ತು, ಯಾಕೆ ಗೊತ್ತಾಗುತ್ತೆ ಅಂದೆ. ಅಲ್ಲಿ ನೋಡಿ ಗೊತ್ತಾಗುತ್ತೆ ಅಂದ್ರು, ನಿಜೇಯೇ ವತು ತೇ ಯಸ್ಮಾತ್ ತೇ ನಿಜೇ. ಇದು ಕೂಡ ನಿಜ, ನಿಜೇ ನಿಜ, ಅವೆರಡೂ ಕೂಡ ನಿಜ ಅಂದ್ರೆ ಸತ್ಯವಾಗಿವೆ, ಎರಡು ಸ್ವಾಭಾವಿಕವಾಗಿವೆ ಅಂತ ಅರ್ಥ. ಯಾವೆರಡು? ತೇ ದ್ವೇ ಅಪಿ ನಿಜೇ ಏವ, ಅವೆರಡೂ ಕೂಡ ಎಲ್ಲ ಪ್ರಾಣಿಗಳಿಗೂ ಪಶುಗಳಿಗೂ ನಿಜ ಸಹಜವಾಗಿವೆ, ಸ್ವಾಭಾವಿಕವಾಗಿವೆ ಎಂದ್ರು. ಯಾವೆರಡು ಅಂತಂದ್ರೆ ಸ್ವಲ್ಪ ಬುದ್ಧಿ ಉಪಯೋಗಿಸೋದ್ರು. ಪರೀಪ್ಸಾಂ ಇತಿಹಾಸಾಂ ವಾ ಶಾಸ್ತ್ರಂ ಪುಂಸಃ ನ ಕರೋತಿ ಅಂತ ಹೇಳಿಬಿಟ್ಟಿದ್ದರಿಂದ ತೇ ಅಂತಂದ್ರೆ ಪರೀಪ್ಸಾ ಜಿಹಾಸೇ, ಪರೀಪ್ಸಾ ಚ ಜಿಹಾಸ ಚ ಪರೀಪ್ಸಾ ಜಿಹಾಸೇ. ಜಿಹಾಸ ಶಬ್ದ ಸ್ತ್ರೀಲಿಂಗ, ಪರೀಪ್ಸಾ ಶಬ್ದವು ಸ್ತ್ರೀಲಿಂಗವಾದ್ದರಿಂದ ಭಗವಾನ್ ಸನೇಶ್ವರಾಚಾರ್ಯರವರು ಇಲ್ಲಿ ಸ್ತ್ರೀಲಿಂಗ ರೂಪವನ್ನು ಬಳಸಿದ್ದಾರೆ. ಜ್ಞಾಪಕ ಇಟ್ಕೋ. ಆಯ್ತು ಗುರುಗಳು, ನಿಮ್ಮ ಆಶೀರ್ವಾದ, ನಿಮ್ಮ ಅನುಗ್ರಹ. ಎಷ್ಟು ಸೂಕ್ಷ್ಮ ನೋಡಿ, ಈ ಸಂಸ್ಕೃತ ಭಾಷೆಯಲ್ಲಿ ತೇ ಎನ್ನುವಂತಹ ಒಂದು ಪದವಿದೆಯಲ್ಲ, ಅದಕ್ಕೆ ಎಂಟು ಅರ್ಥ ಇದೆ. ಈಗ ಬೇಡ ಅದು ಎಲ್ಲ ಹೇಳಿದ್ದು ಬರೆಸ್ಬಿಟ್ಟು ಅರ್ಥ ಹೇಳಿ ನಂಬರ್ ಎಲ್ಲ ಕೊಟ್ಟಿದ್ದಾರೆ ಗುರುಗಳು. ಇಲ್ಲಿ ಪ್ರಕೃತದಲ್ಲಿ ನಿಜ ನಿಜೇ ನಿಜ ಸಾತೇತ ಸ್ತ್ರೀಲಿಂಗ ರೂಪದಿಂದ ನಿಜೇ ತೇ, ತೇ ಎರಡೂ ಕೂಡ ನಿಜ ಎಲ್ಲರಿಗೂ ಇದೆ. ಎಷ್ಟೋತ್ತ ಅರ್ಥ ಹೇಳ್ತೇನೆ ನೋಡ್ಕೊಳ್ಳಿ. ಶಾಸ್ತ್ರವು ಯಾವ ಮನುಷ್ಯನಿಗೂ ಪರೀಕ್ಷೆಯನ್ನಾಗಲಿ ಜಿಹಾಸೆಯನ್ನಾಗಲಿ ವಿಧಾನ ಮಾಡುತ್ತಿಲ್ಲ. ಇದು ಪರೀಕ್ಷೆಯಲ್ಲ, ಪರೀಪ್ಸಾ. ಪರೀಪ್ಸಾ ಬೇರೆ, ಪರೀಕ್ಷಾ ಬೇರೆ. ಪರೀಕ್ಷಾ ಎಕ್ಸಾಮಿನೇಷನ್, ಪರೀಪ್ಸಾ ಡಿಸೈನ್ ಟು ಒಬ್ಟೈನ್. ಪರ್ಯಾಪ್ತ ಇಚ್ಛಾ ಪರೀಪ್ಸಾ. ಏನ್ ವಾಕ್ಯ ಸ್ವಾಮಿ ಇದು? ಶಾಸ್ತ್ರವು ಯಾವ ಮನುಷ್ಯನಿಗೂ ಪರೀಪ್ಸೆಯನ್ನಾಗಲಿ ಜಿಹಾಸೆಯನ್ನಾಗಲಿ ಉಂಟು ಮಾಡುತ್ತಿಲ್ಲ. ಪರೀಪ್ಸ ಪರಿ ಈಪ್ಸ ಆಪ್ತು ಇಚ್ಛಾ ಈಪ್ಸ ಕರ್ತು ಈಪ್ಸಿತ ತಮಂ ಕರ್ಮ. ವ್ಯಾಕರಣ ಸೂತ್ರ ಈಪ್ಸಿತಂ ಈಪ್ಸಿತ ತರಂ ಈಪ್ಸಿತ ತಮಂ. ಈಪ್ಸಿತ ಅಂದ್ರೇನು? ಆಪ್ತು ಇಷ್ಟಂ ಈಪ್ಸಿತಂ ಮಮ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಗ್ರಂಥ ಈಪ್ಸಿತ ಮಮ ಓದನ ಈಪ್ಸಿತ ಮಮ ಪುಷ್ಪಮಾಲ ಈಪ್ಸಿತ. ನನ್ನಿಂದ ಹೊಂದಬೇಕೆಂದು ಪ್ರಯತ್ನ ಮಾಡಲ್ಪಡುತ್ತಿರುವ ಪದಾರ್ಥ ಆಪ್ತು ಇಷ್ಟಂ ಈಪ್ಸಿತಂ ಪರ್ಯಾಪ್ತು ಇಷ್ಟಂ. ಏನ್ ಮನುಷ್ಯನ ಆಸೆ ತುಂಬಿ ಹೋಗಿದೆ. ಒಬ್ಬ ಹುಡುಗ ಮದುವೆ ಆಗಿದೆ, 30 ವರ್ಷ ಅಂತ ಇಟ್ಕೊಳ್ಳಿ, 30-32 ವರ್ಷವಾಗಿದೆ. ದಂಪತಿಗಳೆಲ್ಲ ಆರೋಗ್ಯ ಸಂತೋಷವಾಗಿದ್ದಾರೆ. ಅವರು ದಿನ ಭಗವಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಭಗವಂತ ಇಂಥ ವರ ಬೇಕಪ್ಪ ಬಾಪ್ಪ ಕೊಡು ಅಂತ. ಇವರ ಪ್ರಾರ್ಥನೆಯಿಂದ ಸಂತುಷ್ಟನಾಗಿ ಸಾಕ್ಷಾತ್ ಪರಮೇಶ್ವರ ಪ್ರತ್ಯಕ್ಷನಾಗಿ ಬಂದ್ಬಿಟ್ಟ. ಏನ್ ವರ ಬೇಕು ನಿಮ್ಗೆ ಅಂದ. ಇವರು ದಂಪತಿ ಮಾತಾಡ್ಕೋತಾ ಇದ್ದಾರೆ, ನಾವಿನ್ನೂ ಯೋಚನೆ ಮಾಡಿಲ್ಲಪ್ಪ, ಸಾಯಂಕಾಲಕ್ಕೆ ಬಾ ಅಂದ್ರು. ಪರಮೇಶ್ವರ ವಾಪಸ್ ಹೊರಟೋಗ, ಪುನಃ ಸಾಯಂಕಾಲ ಬಂದ. ಅಪ್ಪ ಏನ್ ವರ ಬೇಕು? ದಯವಿಟ್ಟು ನಾಳೆ ಬೆಳಿಗ್ಗೆ ಬರ್ತೀಯನಪ್ಪ, ನಾಳೆ 9 ಗಂಟೆ ಬಾ, ಏನೇನ್ ಬೇಕು ಅಂತ ಹೇಳ್ತೀವಿ ಇಂದು. ಎಲ್ಲ ಸಿದ್ಧ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಒಂದ್ ಪೆನ್ನು ಪುಸ್ತಕ ಇಟ್ಕೊಂಡು ಪಟ್ಟಿ ಹಾಕೊಂಡಿದ್ದಾರೆ. ಏನಂತ? ಶಂಚಮೇ ಮಯಶ್ಚಮೇ ಪ್ರಿಯಂಚಮೇನು ಕಾಮಶ್ಚಮೇ ಕಾಮಶ್ಚಮೇ ಅಂತೇಳಿ. ಪುಸ್ತಕ ಬೇಕು, ದುಡ್ಡು ಬೇಕು, ಕಾರ್ ಬೇಕು, ಮೊಬೈಲ್ ಬೇಕು, ಅರಮನೆ ಬೇಕು, ಮಂತ್ರಿ ಪದವಿ ಬೇಕು, ಆರೋಗ್ಯ ಬೇಕು, ಆಯುಷ್ಯ ಬೇಕು, ಮಕ್ಕಳು ಬೇಕು, ಸೊಸೆ ಬೇಕು, ಅಳಿಯ ಬೇಕು, ಬೇಕು ಬೇಕು ಬೇಕಾದಷ್ಟು ಪಟ್ಟಿ. ಭಗವಂತ ಆ ಪಟ್ಟಿ ನೋಡ್ತಾ ಕೇಳ್ತಾ ಇದ್ದಾನೆ. ಕೇಳ್ತಾ 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 ಆ ಫೇಲ್ಯೂರ್ ಆಯ್ತು ಭಗವಂತನಿಗೆ, ದಂಪತಿಗಳಿಗೆ ಅಲ್ಲ. ಅಯ್ಯಪ್ಪ ಇಷ್ಟೊಂದ ಎಷ್ಟು? 1838 ಬೇಕುಗಳು.
ಇದಕ್ಕೆ ಹೆಸರು ಪರೀಪ್ಸಾ. ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಕೋಟಿ ಕೋಟಿ ಆಸೆಗಳಿವೆ. ಒಬ್ಬ ಬಡವನ್ ಕೇಳಿ ಏನ್ ಬೇಕು ಅಂತ ಕೇಳಿ, ರಿಸರ್ವ್ ಬ್ಯಾಂಕ್ ಅಲ್ಲಿ ಇರುವಂತಹ ದುಡ್ಡೆಲ್ಲ ನನಗೆ ಬೇಕೋ, ಏನ್ ದುಡ್ಡಿದೆಯೋ ಅಲ್ಲಿ ಗೊತ್ತಿಲ್ಲ, ಏನ್ ಮಾಡ್ತೀಯ ಬೇಕು ನಮ್ಗಷ್ಟೇ. ಏನ್ ಅಧಿಕಾರ ಬೇಕಪ್ಪ, ನಾ ರಾಷ್ಟ್ರಪತಿ ಪಟ್ಟ ಬೇಕು, ರಾಷ್ಟ್ರಪತಿ ಪಟ್ಟ ಅಂದೇನಪ್ಪ ನನಗೆ ಗೊತ್ತಿಲ್ಲ. ಎಷ್ಟು ವರ್ಷ ಬದುಕಬೇಕು, 1800 ವರ್ಷ ಬದುಕಬೇಕು. ಹಿಂಗ ಕೊಡೋನಿದ್ರೆ ಯಾಕೆ ಕೇಳ್ಬಾರ? ಮನುಷ್ಯನ ಅವಿವೇಕದ ಪರಮಾವಧಿ. ದೊಡ್ಡ ಮಹಾರಾಜ ಇದ್ದಾನೆ, ಅವನತ್ರ ಹೋದ ಒಬ್ಬ ಬಡವ, ಏನ್ ಬೇಕು ನಿನಗೆ? ನನಗೆ ಮಹಾರಾಜ್ಯ ಬೇಕು, ರಾಜ್ಯವೇ ಬೇಕು ಅಂತ ತಗೊಂಡು ಹೋಗು, ಏನ್ ಮಾಡ್ತೀಯ ನೀನು? ಇದು ಅಜ್ಞಾನದ ಕಾರ್ಯ. ಪರೀಪ್ಸ ಪರ್ಯಾಪ್ತ ವಿಚ್ಚ, ಯಾವ ಶಾಸ್ತ್ರವೂ ಮಾನವನಿಗೆ ಇಂಥದ್ದನ್ನು ಹೊಂದು ಇಂಥದ್ದನ್ನು ಬಿಡು ಅಂತ ಹೇಳ್ತಾ ಇಲ್ಲ. ಜಿಹಾಸ ಇದನ್ನ ಬಿಡು, ಹಾತುಂ ಇಚ್ಛಾ ಜಿಹಾಸ, ಪರ್ಯಾಪ್ತ ಇಚ್ಛಾ ಪರೀಪ್ಸ. ಯಾವುದೇ ಶಾಸ್ತ್ರವೋ ಯಾವುದೇ ಮನುಷ್ಯನಿಗೆ ಇಂಥ ವಸ್ತುವನ್ನು ಹೊಂದಬೇಕು, ನಿಮ್ಮ ಮದುವೆ ಮಾಡ್ಕೋಬೇಕು ಶಾಸ್ತ್ರ ಹೇಳ್ತಾ ಇಲ್ಲ, ಮಕ್ಕಳು ಮಾಡ್ಕೋಬೇಕು ಶಾಸ್ತ್ರ ಹೇಳ್ತಾ ಇಲ್ಲ, ಅಮೆರಿಕಾಕ್ ಹೋಗ್ಬರ್ಬೇಕು ಶಾಸ್ತ್ರ ಹೇಳ್ತಾ ಇಲ್ಲ, ಕೈ ತುಂಬಾ ಸಂಪಾದನೆ ಮಾಡಬೇಕು ಶಾಸ್ತ್ರ ಹೇಳ್ತಾ ಇಲ್ಲ. ಮತ್ತೆ ಮಾಡ್ತಾ ಇದ್ದಾರೆ ಅವರವರೇ ಮಾಡ್ಕೊಳ್ತಾರೆ. ಇವಾಗ ಬಾ ಈಚಿನ ಕಾಲದಲ್ಲಿ ಅಮೆರಿಕಾಕ್ ಹೋಗುವಂತ ಬೇಗಾದಷ್ಟಾಗ್ಬಿಟ್ಟು, ಒಂದು 50-60 ವರ್ಷಗಳ ಹಿಂದೆ ಅಮೆರಿಕಾಕ್ ಹೋಗ್ಬಂದ ಅಂದ್ರೆ ಬಹಳ ದೊಡ್ಡವನು ಅಂತ ಆಯ್ತು. ಈಗ ಪ್ರತಿಯೊಬ್ಬರ ಮನೆಯಲ್ಲಿಯೂ ಒಬ್ಬ ಸ್ವಲ್ಪರು ಎಲ್ಲಿದ್ದಾರೆ, ಅಮೆರಿಕಾದಲ್ಲಿದ್ದಾರೆ, ಕೆನಡಾದಲ್ಲಿದ್ದಾರೆ, ಜರ್ಮನಿಯಲ್ಲಿ ಇಂತ. ಅಮೆರಿಕ ಹೇಗೆ ಆಗ್ಬಿಡಿ ಎಂದು ಇಂಡಿಯಾ ದೇಶಕ್ಕೂ ಅಮೆರಿಕಕ್ಕೂ ಮಲ್ಲೇಶ್ವರದಿಂದ ಜಯನಗರ ಬೇಡ ದೂರ ಆಯ್ತು. ಜಯನಗರಕ್ಕೂ ಜೆ ಪಿ ನಗರಕ್ಕೂ ಇರುವ ಹಾಗೆ ಸಂತೋಷ. ಯಾವ ಶಾಸ್ತ್ರವೂ ಕೂಡ ನೀನು ಇಂಥ ವಸ್ತು ಹಿತವಾದದ್ದು ಇದನ್ನ ಹೊಂದಲೇಬೇಕು ಎಂದಾಗದೀ, ಇದು ನಿನಗೆ ಹಿತವಾದದ್ದು ಒಳ್ಳೆಯದಲ್ಲ ಬೀಳುವಂತದಾಗಲಿ, ಯಾವ ಶಾಸ್ತ್ರವೂ ಯಾರಿಗೂ ಹೇಳ್ತಾ ಇಲ್ಲ. ಶಾಸ್ತ್ರಂ ಪುಂಸಃ ಪರೀಪ್ಸಾಂ ನ ಕರೋತಿ, ಜಿಹಾಸಾಂಚ ನ ಕರೋತಿ, ಯಾವುದೂ ಮಾಡ್ತಾ ಇಲ್ಲ. ಇದನ್ನ ಅರ್ಥ ಮಾಡಿಕೊಳ್ಳದೆ ಪೂರ್ವ ಮೀಮಾಂಸೆಗಳು ಹೇಳ್ಬಿಟ್ರು ಇಷ್ಟ ಪ್ರಾಪ್ತಿ ಅನಿಷ್ಟ ಪರಿಹಾರ ಸಾಧನ ಹೇಳ್ತಾ ಇದೆ. ಇದು ವೇದಗಳ ತಾತ್ಪರ್ಯ. ನಿಮ್ಮ ವೇದಾಂತ ಬೇಡ, ಬ್ರಹ್ಮಜ್ಞಾನವೂ ಬೇಡ, ಕರ್ಮದಿಂದಲೇ ಮೋಕ್ಷವಾಗುತ್ತೆ ಏನ್ ಬಿಟ್ರು? ಎಂಥ ಮೂರ್ಖತನದ ಮಾತು ಅಪ್ಪ. ಮೀಮಾಂಸಕನೇ ನಿನಗೆ ಶಾಸ್ತ್ರದ ಅರ್ಥವೇ ಆಗಿಲ್ಲ ಅನ್ಬಿಟ್ಟು, ಎಲ್ಲಿಯೂ ಯಾವ ಶಾಸ್ತ್ರವೂ ಕೂಡ ನೀ ಮದುವೆ ಮಾಡ್ಕೊಳ್ಳೇಬೇಕೋ, ಮಾಡ್ಕೊಳ್ಳೆ ಹೋದ್ರೆ ನರ್ಕಕ್ಕೆ ಹೋಗ್ತೀಯ ಅಂತ ಹೇಳ್ತಾ ಇದೀಯಾ? ಮನೆ ಕಟ್ಕೊಳ್ಳೇಬೇಕು, ಮನೆ ಕಟ್ತೇ ಹೋದ್ರೆ ಶಿಕ್ಷೆ ಕೊಡ್ತೇನೆ ಅಂತ ಹೇಳ್ತಾ ಇದೀಯಾ? ಇಲ್ಲ. ಮತ್ತೆ ಜನ ಮಾಡ್ತಾ ಇದಾರಲ್ಲ ಅವರವರ ಜ್ಞಾನ. ಅಜ್ಞಾನ ಏನಾಗ್ಬಿಟ್ಟಿದೆ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಿಬಿಟ್ಟು ಪ್ರಪಂಚದಲ್ಲಿರುವ ಎಲ್ಲ ಮಾನವರನ್ನು ಆವರಿಸಿ ಬಿಟ್ಟಿದೆ. ಒಂದು ಉದಾಹರಣೆ ಕೊಡ್ತೇನೆ ನೋಡಿ, ಮೊಬೈಲು. ಈಚೆ ಒಂದು 20 ವರ್ಷಗಳಿಂದ ಈಚೆ ಬಂದಿರುವಂತಹ ಒಂದು ಯಂತ್ರ, ಅದು ಮೊದಲು 100 ಜನ ಹತ್ರ ಇತ್ತು, 2 ತಿಂಗಳಾಯ್ತು 1 0 ಸುಟ್ಬಿಡ್ತು, 1000 ಜನಕ್ಕಾಯ್ತು. 3 ತಿಂಗಳಾಯ್ತು ಇನ್ನೊಂದು 0, 10,000 ಜನಕ್ಕಾಯ್ತು. ಆಮೇಲೆ 1 ಲಕ್ಷ, ಆಮೇಲೆ 10 ಲಕ್ಷ, ಆಮೇಲೆ 1 ಕೋಟಿ, ಆಮೇಲೆ 10 ಕೋಟಿ, 0 ಸುತ್ತ ಹೋದ್ರೆ ಇವತ್ತೇನಾಗಿದೆ? ಮೊಬೈಲ್ ಅನ್ನುವಂತಹದ್ದು 4 ವರ್ಷದ ಮಕ್ಕಳಿಂದ ಪ್ರಾರಂಭ ಮಾಡಿಕೊಂಡು 95 ವರ್ಷ ವಯಸ್ಸಿನ ವೃದ್ಧರವರೆಗೆ ಎಲ್ಲಾರ ಕೈ ಸೇರ್ಬಿಟ್ಟಿದೆ. ಏನ್ ಆಶ್ಚರ್ಯ, ಹೇಗೆ ಬಂತೋ ಗೊತ್ತಿಲ್ಲ. ಸರ್ಕಾರದವರು ಮೊಬೈಲ್ ತಗೊಳ್ಬೇಕು, ನೀವು ತಗೊಳ್ಳೇ ಹೋದ್ರೆ ಶಿಕ್ಷೆ ಕೊಡ್ತೀವಿ ಅಂತಾರ? ಇಲ್ಲ, ನಾನೇ ತಗೊಂಡು, ನನ್ನ ಹತ್ರ 3 ಮೊಬೈಲ್ ಇದೆ, ಇನ್ನೊಂದು 4ನೇ ಮೊಬೈಲ್ ತಗೊಳ್ತಾ ಇದೆ, 5ನೇ ಮೊಬೈಲ್ ತಗೊಳ್ತಾ, ಯಾಕೆ ಭ್ರಮೆ? ಅದೇ ರೀತಿಯಲ್ಲಿ ಸ್ವರ್ಗಕ್ಕೆ ಹೋಗ್ಬೇಕು ಯಾಕೆ? ದುಃಖ ಪಡಕ್ಕೆ. ಮಂತ್ರಿ ಪದವಿ ಬೇಕು ಯಾಕೆ? ಅಶಾಂತಿಗಾಗಿ. ಯಾರು ಹೇಳ
ಇದೆಲ್ಲಕ್ಕೂ ಮೂಲ ಕಾರಣ ಆತ್ಮನ ಆನಂದ ಸ್ವರೂಪವನ್ನ ಅನವಬೋಧ ತಿಳಿದುಕೊಳ್ಳದಿರುವುದೇ ಕಾರಣವಾಗಿದೆ ಅಂತ ಹೇಳ್ಬಿಟ್ಟು ಅನ್ವಯ ಹೇಳ್ತೀನೀಗ. ಶಾಸ್ತ್ರ ಪ್ರಥಮ ಏಕವಚನ, ಶಾಸ್ತ್ರವು ಶಾಸ್ತ್ರವನ್ನು ಅಲ್ಲ, ಶಾಸ್ತ್ರವು ಪುಂಸ ಮನುಷ್ಯನಿಗೆ ಪರೀಕ್ಷಾಂಬ ಪರ್ಯಾಪ್ತ ಇಚ್ಛಾ ಇಂಥ ವಸ್ತುವನ್ನ ನೀನು ಹೊಂದಬೇಕು ಅಂತಲಾಗಲಿ ವಾ ಅಥವಾ ಇತಿಹಾಸ ಇಂಥ ವಸ್ತುವನ್ನ ಬಿಡು ಅಂತಲಾಗಲಿ ನಕರೋತಿ ಎಲೆ ನಾದತ್ತೇ ಕಸ್ಯಚಿತ್ ಪಾಪಂ ನಚೈವ ಸುಕೃತಂ ವಿಭು. ಹೌದಾ? ನಚೈವ ಕಬಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ರಾಮ 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 ರಾಮ. ಇವತ್ತಿನ ಕಾಲದಲ್ಲಿ ಆಶ್ಚರ್ಯವಾಗುತ್ತೆ ನಮಗೆ, ಎಸ್ಪೆಷಲಿ ಮನೆ ಕಟ್ಟೋರು ಎಷ್ಟನ್ ಕಷ್ಟಪಡ್ತಾರೆ ಸ್ವಾಮಿ. ಸ್ವಲ್ಪ 10-15 ಲಕ್ಷ ದುಡ್ಡಿರುತ್ತೆ, ಯಾವ್ದೋ ಸೈಟ್ ಇರುತ್ತೆ, ಶುರು ಮಾಡಿಬಿಟ್ಟು ಆ ಕಂಟ್ಯಾಕ್ಟ್ ತುಂಬಾ ಬುದ್ಧಿವಂತ 70% ವರೆಗೆ ಚೆನ್ನಾಗಿ ಕಟ್ಕೊಬಿಡ್ತಾನೆ, ದುಡ್ಡೆಲ್ಲ ವಸೂಲು ಮಾಡ್ತಾನೆ. ಕೊನೆ ಗಳಿಗೆಯಲ್ಲಿ ಮನೆ ಕಟ್ಟೋದಿಲ್ಲ, ಕ್ಲಿಯರ್ ಆಗೋದಿಲ್ಲ, ದುಡ್ಡಿಲ್ಲ, ಬಹಳ ಕೈ ಕೆಟ್ಬಿಡ ಅರ್ಧಿ ಬಿಟ್ಬಿಡ್ತಾರೆ. ಮನೆ ಗೃಹ ಪ್ರವೇಶವಾಗುವಾಗಿಲ್ಲ, ಗೃಹ ಪ್ರವೇಶವಾದ್ಮೇಲೆ ಬ್ಯಾಂಕಿಗೆ ನೋಟಿಸ್ ಬರ್ತಾ ಇರುತ್ತೆ. ಇದೆಲ್ಲ ನೋಡ್ತಾ ಹೋದ್ರೆ ಜ್ಞಾನಿಗಳ ಮಾತು ಎಷ್ಟು ಸತ್ಯ ಅನ್ಸುತ್ತೆ. ಯಾರು ಕಟ್ಟು ಅಂತ ಹೇಳ್ದೋ ನಿಮ್ಗೆ? ನಾನೇ ಅನ್ಕೊಂಡೆ, ನಮ್ಮಳಿಯ ಹೇಳ್ದ, ಭಾಮೈದ ಹೇಳ್ದ, ನಮ್ಮ ಅಣ್ಣ ಹೇಳ್ದ, ಅವ್ ನಮ್ ಕತ್ತಿಗೆ ಬರ್ತಾರ, ಬೇಕಾದ ಶೇಡ್ ಬಿಡ್ತಾರೆ. ಎಲ್ಲರ ಮಾತುಗಳನ್ನು ಕೇಳಬೇಡ, ಯಾರಿಗೂ ನಿನ್ನ ಪ್ರೀತಿ ಇಲ್ಲ, ಎಲ್ಲರೂ ಮೋಸಗಾರ. ಗುರುವಿನ ಮಾತು ಅಂದನ್ ಕೇಳು. ಗುರು ಸುಹೃತ್ ಪ್ರೇಮ ಮೂರ್ತಿ, ಅದೇನಾಗಿದೆ? ಗುರುವಿನ ಮಾತನ್ನ ಯಾರು ಕೇಳ್ತಾರೆ? ಶಂಕರಾಚಾರ್ಯರ ಮಾತುಗಳನ್ನಾಗಲಿ, ಗರುಡಪಾದಾಚಾರ್ಯರ ಮಾತುಗಳನ್ನಾಗಲಿ, ಸುರೇಶ್ವರರ ಮಾತುಗಳನ್ನಾಗಲಿ ಯಾರು ಕೇಳದೆ ತಾಪ್ತಾಯಿಮೆ ಮಾಡ್ಕೊಂಡು ಹೋಗ್ತಾ ಇದೆ. ಆದ್ದರಿಂದಲೇ ಕಷ್ಟ ಪರಂಪರೆಗೆ ಸಿಕ್ಕಿಕೊಂಡು ಒದ್ದಾಡ್ತಾ ಇದ್ದಾರೆ. ಸರಿ, ಮುಂದಕ್ಕೆ ಹೋಗ್ಬಿಡ್ತೀನಿ. ಶಾಸ್ತ್ರವು ಪುರುಷರಿಗೆ ಪರೀಕ್ಷೆಯನ್ನಾಗಲಿ ಜಿಹಾಸೆಯನ್ನಾಗಲಿ ಉಂಟು ಮಾಡುತ್ತಿಲ್ಲ. ಯಸ್ಮಾತ್, ಏಕೆಂದರೆ ತೇ ಪರೀಕ್ಷಾ ಜಿಹಾಸೇ ಹೊಂದಬೇಕೆಂಬ ಆಸೆ ಬಿಡಬೇಕೆಂಬ ಆಸೆ ಎರಡೂ ಕೂಡ ನಿಜೇ ಏವ ಸ್ವಾಭಾವಿಕೇವ ಪ್ರತಿಯೊಬ್ಬನು. ನನ್ನ ಮಗು 4 ವರ್ಷ ಮಗು, ಅದಕ್ಕೆ ಚಾಕ್ಲೇಟ್ ಕೊಡಿ ಬೇಡ ತಿನ್ನುತ್ತೆ, ಬೇಕು ಅನ್ನುತ್ತೆ. ಒಂದ್ ಬೇರೆ ಒಂದ್ ಪದಾರ್ಥ ಇಡ್ಲಿ ಕೊಡಿ ಬೇಡ ಅನ್ನುತ್ತೆ. ಇಡ್ಲಿ 5 ವರ್ಷ ಅಥವಾ 6 ವರ್ಷ ಅಂತ ಇಟ್ಕೊಳ್ಳಿ. ಚಾಕ್ಲೇಟ್ ಬೇಕು, ಪಿಜ್ಜಾ ಬೇಕು, ಆಮೇಲೆ ಕೇಕ್ ಬೇಕು, ಇಡ್ಲಿ ಬೇಡ ಚಪಾತಿ. ಯಾರು ಹೇಳ್ಕೊಟ್ಟದಕ್ಕೆ? ಅಮ್ಮ ಹೇಳಿದ್ರ? ಅವಿದ್ಯ. ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಆ ಮಗುವಿಗೆ ಚಾಕ್ಲೇಟ್ ಬೇಕು, ನನಗೆ ಮನೆ ಬೇಕು, ಆ ಮಗುವಿಗೆ ಚಪಾತಿ ಬೇಡ, ನನಗೆ ಆ ಕರೋಗ ಬೇಡ, ಎರಡೂ ಭ್ರಮೆಯನ್ನು ಬಿಟ್ಟು. ಇಂಥ ಬೇಕು ಅನ್ನುವುದು ಅವಿದ್ಯಾ ಕಲ್ಪನೆ, ಬೇಡ ಎನ್ನುವುದು ಮಿಥ್ಯಾಜ್ಞಾನ ಕೃತ. ಏಕೆಂದರೆ ಯಸ್ಮಾತ್ ಎರಡೂ ಕೂಡ ನಿಜೇ ಏವ ಪ್ರತಿಯೊಬ್ಬ ಮನುಷ್ಯನಿಗೂ ಸಹಜವಾಗಿದ್ವಿ. ಒಳ್ಳೆಯ ಸ್ಕೂಟರ್ ಬೇಕು, ಹಳೆಯ ಸ್ಕೂಟರ್ ಬೇಡ, ಯಾರನ್ನೇ ಕೇಳಿ. ನನಗೆ ಚಿನ್ನದ ಸರ ಬೇಕು, ಹಿತ್ತಾಳೆ ಸರ ಬೇಡ, ನನಗೆ ಒಳ್ಳೊಳ್ಳೆ ಪಂಚಗಳು ಬೇಕು, ಹರಿದಂತ ಪಂಚೆ ಬೇಡ, ನನಗೆ ಕೈ ತುಂಬಾ ದುಡ್ಡು ಬೇಕು, ಬಡತನ ಬೇಡ, ಒಳ್ಳೆ ಇಡ್ಲಿ ಬೇಕು, ಒಳ್ಳೆ ಚಪಾತಿ, ಎಷ್ಟು ಬೇಕಾ ಹೇಳ್ಕೊತಾವಿ. ನಿಮ್ ನಿಮ್ ಸಾಮರ್ಥ್ಯ, ಮಂತ್ರಿ ಪದವಿಯಲ್ಲಿ ಇಂಥ ಅಧಿಕಾರ ಬೇಕು, ಇಂಥದ್ದು ಬೇಡ. ರಾಮ 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 ರಾಮ. ಜಮೀನಿನಲ್ಲಿ ನನಗೆ ರಾಗಿ ಬೇಕು, ಭತ್ತ ಬೇಡ, ಎಲ್ಲಿ ಬೇಕೋ ರಾಗಿ. ಸಗನ ದೇವತೆಗಳು ರಾಗಿ. ಏನ್ ದೇವತೆಗಳು? ಬ್ರಹ್ಮಜ್ಞಾನಿಗಳಲ್ಲ ನಾವು. ದೇವತೆಗಳನ್ನ ಬ್ರಹ್ಮಜ್ಞಾನಿಗಳ ಪಟ್ಟಿ ಸೇರಿಸುವುದಿಲ್ಲ. ನಾವು ಬ್ರಹ್ಮಜ್ಞಾನಿಗಳ ಪಟ್ಟಿಯಲ್ಲಿ ನಾವು ಕಂಡಿರುವಂತೆ ಯಾರು ಸೇರ್ತೇವೆ? ಗೌಡಪಾದಾಚಾರ್ಯರು, ಶಂಕರರು, ಸುರೇಶ್ವರಾಚಾರ್ಯರು, ಭಗವಾನ್ ವೇದವ್ಯಾಸರು, ಕೃಷ್ಣ ಪರಮಾತ್ಮ. ನಮ್ಮ ಕಾಲದಲ್ಲಿ ಪರಮ ಪೂಜ್ಯ
ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಭಗವಾನ್ ರಮಣ ಮಹರ್ಷಿಗಳು ನಮ್ಮ ಭ್ರಮೆ ಇರಬಹುದು. ಆದ್ದರಿಂದ ನಿಜೇ ಏವ ಈ ಎರಡೂ ಗುಣಗಳು ಇಂತಹದ್ದನ್ನು ಹೊಂದಬೇಕು ಪರೀಪ್ಸ, ಇಂತಹದ್ದನ್ನು ಬಿಡಬೇಕು ಯಾರು, ಎರಡೂ ಕೂಡ ನಿಜೇ ಏವ ಯಾರಿಂದಲೂ ಪಾಠವಾಗಿ ಕಲಿತುಕೊಳ್ಳಬೇಕಾಗಿಲ್ಲ. ಬಾ ಮಕ್ಕಳಿಗೆ ನೋಡಿ, 8-10 ವರ್ಷವಾಯ್ತು, ಒಳ್ಳೆ ಪೆನ್ಸಿಲ್ ಬೇಕು, ಸುಂಡಾದಂತ ಸೀಮೆ ಸುಣ್ಣ ಬೇಡ, ಒಳ್ಳೆ ಪುಸ್ತಕ ಬೇಕು, ಯಾರು ಹೇಳ್ಕೊಟ್ರು? ನಿಜ ಏವ ಒಳ್ಳೆ ಉದಾಹರಣೆ ಕೊಡ್ತಾ ಇದ್ದಾರೆ. ಹೇಗ್ ಗೊತ್ತಪ್ಪ ಅಂತಂದ್ರೆ ಪಶ್ವಾದಾವಪಿ ದರ್ಶನಾಥ, ಇದು ಪಶ್ವಾದಾವಪಿ ಪಶು ಪಕ್ಷಿಗಳಲ್ಲಿಯೂ ಸಹಜವಾಗಿ ಕಾಣುತ್ತಿರುವುದರಿಂದ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್, ಇದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಮಾತು. ಬರೀತಾ ನೋಡಿ, ಪಶ್ವಾದಿ ವಿಶ್ವಾಭಿಶೇಷಾತ್ ಅಧ್ಯಾಸ ಭಾಷ್ಯ ಯಥಾ ಹಿ ಪಶ್ವಾದಯ ಶಬ್ದಾದಿಭಿ ಶ್ರೋತ್ರಾದೀನಾಂ ಸಂಬಂಧೇ ಸತಿ ಶಬ್ದಾದಿ ವಿಜ್ಞಾನೇ ಪ್ರತಿಕೂಲೇ ಜಾತೆ ತಥೋ ನಿವರ್ತಂತೆ ಅನುಕೂಲೇ ಚ ಪ್ರವರ್ತಂತೆ ಯಥಾ ದಂಡೋದ್ಯತಕರಂ ಪುರುಷಂ ಅಭಿಮುಖಂ ಉಪಲಭ್ಯ ಮಾಂ ಹಂತುಮಯುಚ್ಯತೀತಿ ಫಲಾಯಿತುಮಾರಭಂತೆ ಹರಿತ ತೃಣ ಪೂರ್ಣಪಾನಿಮುಪಲಭ್ಯ ತಂ ಪ್ರತಿ ಅಭಿಮುಖೀಭವಂತಿ ಏವಂ ಪುರುಷಾಃ ಅಪಿ ವ್ಯುತ್ಪನ್ನಚಿತ್ತಾಃ ಕ್ರೂರದೃಷ್ಟೀನ್ ಆಕ್ರೋಶತಃ ಖರ್ಗೋದ್ಯತಕರಾನ್ ಬಲವತಃ ಉಪಲಭ್ಯ ತಥೋ ನಿವರ್ತಂತೆ ತದ್ವಿಪರೀತಾನ್ ಪ್ರತಿ ಪ್ರವರ್ತಂತೆ. ಅತಃಸಮಾನಃ ಪಶ್ವಾದಿಭಿಃ ಪುರುಷಾಣಾಂ ಪ್ರಮಾಣ ಪ್ರಮೇಯ ವ್ಯವಹಾರಃ ಪಶ್ವಾದೀನಾಂ ಚ ಪ್ರಸಿದ್ಧಃ ಅವಿವೇಕ ಪುರಸ್ತರಃ ಪ್ರತ್ಯಕ್ಷಾದಿ ವ್ಯವಹಾರಃ ತತ್ಸಾಮಾನ್ಯ ದರ್ಶನಾತ್ ವ್ಯುತ್ಪತ್ತಿ ಮತಾಮಪಿ ಪುರುಷಾಣಾಂ ಪ್ರತ್ಯಕ್ಷಾದಿ ವ್ಯವಹಾರಃ ತತ್ಕಾಲಃ ಸಮಾನಃ ಇತಿ ನಿಶ್ಚೀಯತೆ. ಅಧ್ಯಾಸ ಭಾಷ್ಯ ಶಾಂಕರ ಭಾಷ್ಯ ಶಂಕರಾಚಾರ್ಯರು ಹುಲಿ, ಸುರೇಶ್ವರಾಚಾರ್ಯರು ಸಿಂಹ, ನಾಮಗಳು ಅವರಿಬ್ಬರ ಮಧ್ಯೆ ಸೇರ್ಕೊಂಡ್ಬಿಟ್ರೆ ಹುಲಿಯಾದರೂ ಆಗ್ತೇವೆ ಅಥವಾ ಸಿಂಹವಾದರೂ ಆಗ್ತೇವೆ, ಆಡು ಕುರಿ ಅಂತೂ ಅಲ್ಲ. ಪಶ್ವಾದಾಮಪಿ ದರ್ಶನಾತಿ, ಪಶುಗಳಲ್ಲಿ ಜಿಹಾಸ ಪರೀಪ್ಸ ಎನ್ನುವುದು ಕಾಣ್ತಾ ಇದೆ. ನಿಮ್ಮ ಮನೆ ಹತ್ತಿರಕ್ಕೆ ಒಂದು ಹಸು ಬಂದಿದೆ ಪಶು, ಅದು ಸಂಸ್ಕೃತ ಗೊತ್ತಿಲ್ಲ, ವೇದಾಧ್ಯಯನ ಮಾಡಿಲ್ಲ, ಸ್ನಾನ ಮಾಡಿಲ್ಲ, ಒಳ್ಳೆ ಬಟ್ಟೆ ಹಾಕೊಂಡಿಲ್ಲ, ಲಿಪ್ಸ್ಟಿಕ್ ಹಚ್ಕೊಂಡಿದೆ ಹಸು ಬಂದಿದೆ. ನೀವು ಮರದಲ್ಲಿ ಬಾಳೆಹಣ್ಣು ಹೂವ ಅರ್ಶಿನ ಕುಂಕುಮ ಇಟ್ಕೊಂಡು ಅದು ಹತ್ತಿರಕ್ಕೆ ಹೋಗಿ ಅರ್ಶಿನ ಕುಂಕುಮ ಇಡಬೇಕು ಅಂತ ಹೋಗಿ ನಮ್ಮನ್ನು ಗುದ್ದುಬಿಟ್ಟು ಬಾಳೆಹಣ್ಣು ತಿನ್ನು ಬರುತ್ತೆ. ಬಾಳೆಹಣ್ಣು ಬೇಕು, ಅರ್ಶಿನ ಕುಂಕುಮ ಬೇಕಾಗಿಲ್ಲ. ಯಾಕೆ? ಅರ್ಶಿನ ಕುಂಕುಮದಿಂದ ಪುಣ್ಯ ಬೇಕಾದಕ್ಕೆ, ನನಗೆ ಪುಣ್ಯ ಬೇಕು, ನಾನು ದಡ್ಡ ಅರ್ಶಿನ ಹಚ್ಚಬೇಕು ಅಂತ ಹೋದ್ರೆ ಬಾಳೆಹಣ್ಣು ನೋಡ್ತು, ಅದು ಬಾಳೆಹಣ್ಣು ಕೊಡು ಅಂತ ಹೇಳಿ ತಿಳಿದ್ಬಿಟ್ಟು ಮರ ಕೆಳಗೆ ಬಿಡಿಸಿ ಬಾಳೆಹಣ್ಣು ತಿನ್ನುತ್ತೆ. ಬಾಳೆಹಣ್ಣು ಬೇಕು ಎನ್ನುವಂತಹದ್ದು ಪರೀಪ್ಸ, ಅರ್ಶಿನ ಕುಂಕುಮ ಹೂಮಾಲ ಬೇಡ ಎನ್ನುವಂತ ಜಿಹಾಸ. ಆ ಹಸುವಿಗೆ ಯಾರು ಹೇಳ್ಕೊಟ್ರು? ಏನು ವೇದ ಬಂದು ಹಸುವೆ ನೀ ಬಾಳೆಹಣ್ಣು ತಿನ್ಬೇಕಪ್ಪ ಒಳ್ಳೇದು, ಅರ್ಶಿನ ಬಿಟ್ಬಿಡು ಅಂತ ಹೇಳ್ತಾ ಇಲ್ಲ. ಪಶ್ವಾದಾಮಪಿ ದರ್ಶನಾತಿ, ಒಬ್ಬ ಮನುಷ್ಯ ಒಂದು ದೊಣ್ಣೆ ತಗೊಂಡು ಓಡ್ ಬಂದ್ರೆ ಓಡೋಗುತ್ತೆ, ನನ್ನ ಹೊಳಿತಾ ನೀವನು ಅಂತ. ಅದೇ ಕೈನಲ್ಲಿ ಹುಲ್ಲಿಟ್ಕೊಂಡಿದ್ರೆ ತಿನ್ನ ಬರುತ್ತೆ. ಯಾಕೆ? ಸ್ವಾಭಾವಿಕವಾಗಿದೆ. ಹೇಗೆ ಪಶು ಪಕ್ಷಿಗಳಿಗೆ ಪರೀಪ್ಸ ಜಿಹಾಸಗಳು ನಿಜೇಯೇವ ಸ್ವಾಭಾವಿಕವಾಗಿವೆಯೋ ಅದೇ ರೀತಿಯಲ್ಲಿ ತುಂಬಾ ಶಾಸ್ತ್ರ ಪಂಡಿತೋತ್ತಮರು 78 ಪ್ರಶಸ್ತಿಗಳಿವೆ, 100 ಕುಸ್ಯ ಬರೆದಿದ್ದಾನೆ. ಅಂತ ತುಂಬಾ ಬುದ್ಧಿವಂತ ಪಂಡಿತರಿಗೂ ಇದು ಬಹಳ ಒಳ್ಳೆಯದು, ಬಾಳೆಹಣ್ಣರಿಗೆ ಬೇಕು, ಕಿತ್ಲೆ ಹಣ್ಣು ಬೇಡ, ಒಳ್ಳೆ ಪಂಚೆಯನ್ನರಿಗೆ ಬೇಕು, ಹಂಚೆ ಹಳೆ ಪಂಚೆ ಬೇಡ, ಒಳ್ಳೆ ಸೊಗಸಾದಂತ ಶಾಲು ಬೇಕು, ಮತ್ತೊಂದು ಬೇಡ ಅನ್ನುವಂತ ಭ್ರಮೆಗೆ ಅಲ್ಲಿಗೆ ವಿದ್ವಾಂಸನಿಗೂ ಪಶುವಿಗೂ ಇಬ್ಬರಿಗೂ ಕೂಡ
ಅನವಬೋಧ ಎನ್ನುವಂಥ ಕಾಮನ್ ಆಗಿದೆ ಎಂದ್ಬಿಟ್ರು. ಬ್ರಹ್ಮಜ್ಞಾನಿಗಳ ದೃಷ್ಟಿಯಿಂದ ಒಂದು ಪಶು, ಒಬ್ಬ ವಿದ್ವಾಂಸ, ಇಬ್ಬರೂ ಕೂಡ ಮಿಥ್ಯಾಜ್ಞಾನಿಗಳೇ ಆಗಿದ್ದಾರೆ. ಬಾ ಏನ್ ಮಾಸ್ತಾರ್ ಇದು? ಸಮಾಜದಲ್ಲಿ ಸಾವಿರಾರು ಜನ ಪ್ರತಿಷ್ಠಿತ ವ್ಯಕ್ತಿಯ ಮೆರೀತಾ ಇದ್ದಾರೆ, ತುಂಬಾ ಸಂತೋಷ. ಅವರೇನು ಬ್ರಹ್ಮಜ್ಞಾನಿಗಳಲ್ಲ. ನಮಗೆ ಬ್ರಹ್ಮಜ್ಞಾನಿ ಒಂದು ಕೌಪಿನ ಕಟ್ಕೊಂಡು ಮೂಲೆ ಬಿದ್ದಿದ್ದಾನಲ್ಲ ರಮಣ ಒಂದ್ಸ ಮುದುಕ, ಅವನು ಬ್ರಹ್ಮಜ್ಞಾನಿ. ವೇದಾಂತ ವಾಕ್ಯೇಶ್ವ ಸದಾ ರಮಂತ ಭಿಕ್ಷಾನ್ನ ಮಾತ್ರೇನ ಚತುಷ್ಟಿಮಂತ ವಿಶೋಕಮಂತ ಕರಣೇ ರಮಂತ ಕೌಪೀನವಂತ ಕಲು ಭಾಗ್ಯವಂತ. ಅಬ್ಬಾಬ, ನನಗೆ ಭಗವಾನ್ ರಮಣ ಮಹರ್ಷಿಗಳು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅಂದ್ರೆ ತುಂಬಾ ಭಕ್ತಿ. ಅದು ಭ್ರಮೆ, ಭ್ರಮೆಯಲ್ಲಿ ಉತ್ತಮವಾದ ಭ್ರಮೆ ಅನ್ಕೋತೇನೆ. ಒಟ್ಟಿನಲ್ಲಿ ಸುರೇಶ್ವರಾಚಾರ್ಯರ ಸಂದೇಶ ಶಾಸ್ತ್ರ ಪುಂಸ ಪರೀಕ್ಷಾಂಬ ಜಿಹಾಸಾಂಬ ನ ಕರೋತಿ ಯಸ್ಮಾತ್ ತೇ ನಿಜೇವ ಪಶ್ವಾದಾವಪಿ ದರ್ಶನಾತ್. ಪಶು ಪಕ್ಷಿಗಳಲ್ಲಿಯೂ ಕೂಡ ಇದು ಬೇಕು ಹಿತವಾಗಿದೆ, ಇದು ಬೇಡ ರಹಿತವಾಗಿದೆ ಎನ್ನುವಂತಹ ಭ್ರಮೆ ಉಂಟು. ಆ ಭ್ರಮೆ ಎಲ್ಲ ಮಾನವರಲ್ಲಿ ಇರುವುದರಿಂದ ಎಲ್ಲ ಅಜ್ಞಾನಿಗಳು ಆತ್ಮಜ್ಞಾನ ರಹಿತರಾಗಿದ್ದಾರೆ. ಆತ್ಮಜ್ಞಾನವನ್ನ ಮಾಡಿಕೊಂಡರೆ ಅವನ ಪರೀಕ್ಷೆಯೂ ಇಲ್ಲ, ಜಿಹಾಸೆಯೂ ಇಲ್ಲ. ಈ ರಹಸ್ಯ ಪೂರ್ವ ಮೀಮಾಂಸರಿಗೆ ತಿಳಿದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ವೇದಾಂತ ಶಾಸ್ತ್ರ ಮಾನವರಿಗೆ ಆತ್ಮಜ್ಞಾನವನ್ನು ಉಂಟು ಮಾಡುವ ಮುಖಾಂತರ ಅನವಬೋಧವನ್ನ ಪರಿಹರಿಸಿ ಮಿಥ್ಯಾಜ್ಞಾನವನ್ನ ದೂರ ಮಾಡಿ ಅವರ ಆತ್ಮಸ್ವರೂಪವನ್ನು ತಿಳಿಸಿ ಉದ್ಧಾರ ಮಾಡುತ್ತಿದೆ ಎನ್ನುವ ಸಂದೇಶದೊಂದಿಗೆ ಇಂದಿನ ಸುರೇಶ್ವರಾಚಾರ್ಯರವರ ನೈಷಮ ಸಿದ್ಧಿ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ಇವತ್ತಿನ ಪ್ರವಚನದ ಸಾರಾಂಶ, ಎಲೈ ಮೀಮಾಂಸಕರೇ, ಶಾಸ್ತ್ರದಲ್ಲಿ ಏನೇನು ಹೇಳಿದ್ದಾರೋ ಎಲ್ಲವೂ ಕೂಡ ಅನವಬೋಧ ನಿಮಿತ್ತವಾಗಿ ನಡೀತಾ ಇದೆ. ಯಾವುದು ಬ್ರಹ್ಮಜ್ಞಾನವಲ್ಲ. ಶಾಸ್ತ್ರ ಇಂಥದ್ದನ್ನು ಹೊಂದು, ಇಂಥದ್ದನ್ನು ಬಿಡು ಅಂತ ಹೇಳ್ತಾ ಇಲ್ಲ. ಇದನ್ನು ಹೊಂದಬೇಕು ಹಿತವಾಗಿದೆ, ಇದನ್ನು ಬೇಕಾಗಿಲ್ಲ ಬಿಡ್ತಾ ಇಲ್ಲುವಂತ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ನಮೋ ನಮಃ ಸದ್ಗುರು ಪಾದುಕಭ್ಯ ಗೌಡಪಾದಂ ಬ್ರಹ್ಮನಿಷ್ಠಂ ಭಾಷ್ಯಕಾರಂಚ ಶಂಕರಂ ಸುರೇಶ್ವರಂಚ ತಚ್ಛಿಷ್ಯಂ ಪ್ರಣತೋಸ್ಮಿ ಮುನಿತ್ರಯಂ. ನಮೋ ನಮಃ ಸದ್ಗುರು ಪಾದುಕಭ್ಯ ಓಂ ಶಾಂತಿ ಶಾಂತಿ ಶಾಂತಿ. ರಾಮಕೃಷ್ಣ ಗೋವಿಂದ. ಭಗವದ್ಭಕ್ತಿ ಜೀವನದಲ್ಲಿ ಮಾನವನಿಗೆ ಅತಿ ಅಮೂಲ್ಯ. ಸದಾ ಮಾನಸಿಕವಾಗಿ ನಿಷ್ಕಾಮನಾಗಿ ರಾಮ ಕೃಷ್ಣ ಗೋವಿಂದ ಇತ್ಯಾದಿ ನಮ ನಮಗೆ ಹಿಡಿಸಿದ ಇಷ್ಟದೇವತೆಯ ಸ್ಮರಣೆಯು ಮನಸ್ಸಿಗೆ ಒಂದು ಬಲವನ್ನು ಕೊಟ್ಟು ಇದು ಪಕ್ವವಾಗುತ್ತಲೇ ಸದ್ಗುರುವಿನ ಬಳಿ ಕೊಂಡೊಯ್ಯುವಂಥ ಮಾರ್ಗವನ್ನು ತೋರಿಸುತ್ತದೆ. ಇದು ಬಹಳ ಮುಖ್ಯ. ಸತ್ಕರ್ಮ, ಸನ್ನಡತೆ, ಸವಿನಯ, ಗುರುಹಿರಿಯರಲ್ಲಿ ಭಕ್ತಿ, ವೇದವಾಕ್ಯಗಳಲ್ಲಿ ಶ್ರದ್ಧೆ, ಇವೆಲ್ಲವೂ ಪ್ರಾರಂಭಿಕ ಮೆಟ್ಟಲುಗಳು. ಶಮದಮಾದಿ ಸುಸಂಸ್ಕೃತಂ ಮನಃ ಆತ್ಮದರ್ಶನೇ ಕರಣಂ ಎಂದಿದ್ದಾರೆ ಶಂಕರರು. ಇನ್ನು ವೇದಾಂತಗಳಲ್ಲಿ ಅಂದರೆ ಉಪನಿಷತ್ತುಗಳಿಂದ ಮಾತ್ರ ತಿಳಿದು ಬರುವಂಥ, ಶ್ರೌತ ತರ್ಕದಿಂದ ಮಾತ್ರ ಅನುಭವಕ್ಕೆ ನಾಟುವಂಥ ವಿಚಾರವು ಜನ್ಮ ಜನ್ಮಗಳಿಂದ ಬಂದಿರುವ ಅನಾದಿಯಾದ ಸಂಸಾರಕ್ಕೆ ಕಾರಣವಾದ ಅವಿದ್ಯೆಯನ್ನು ಖಂಡಿತ ಬಾಧ ಮಾಡಿಬಿಡುತ್ತದೆ. ಇದು ಸತ್ಯ, ಅನುಭವಗಮ್ಯ. ಅಸ್ಯಾನರ್ಥಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತೆಯೇ ಸರ್ವೇ ವೇದಾಂತಾಹ ಆರಭ್ಯಂತೆ ಎಂದಿದ್ದಾರೆ ಭಗವಾನ್ ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದ ಅಧ್ಯಾಸ ಭಾಷ್ಯದ ಪ್ರಾರಂಭದಲ್ಲಿ. ಸದ್ಗುರುವಾದರೋ ಅವ್ಯಾಜ ಕರುಣಾಮೂರ್ತಿ. ತನ್ನ ಬಳಿಗೆ ಬಂದು ಪ್ರಶ್ನಿಸಿದ ಮೂರೂ ರೀತಿಯ ಉತ್ತಮ, ಮಧ್ಯಮ, ಮಂದ ಅಧಿಕಾರಿಗಳ ಹೃದಯ ಸಂತಾಪಗಳನ್ನೂ ಅಜ್ಞಾನಗಳನ್ನೂ ಅಂದರೆ ಜ್ಞಾನಾಭಾವ, ಸಂಶಯ ಜ್ಞಾನ ಹಾಗೂ ವಿಪರೀತ ಜ್ಞಾನಗಳನ್ನು ಯಾವ ಲೇಷವೂ ಇಲ್ಲದಂತೆ ಕಳೆದು ಪ್ರೇಮದಿಂದ ಹೇಗಾದರೂ ತನ್ನ ನಿಜಸ್ವರೂಪ ತಿಳಿಯಲಿ ಎಂದು
ಕೊಂಚವೂ ಬೇಸರವಿಲ್ಲದೆ ತಿಳಿಸಿಕೊಡುವವ. ಸದ್ಗುರುವು ಜ್ಞಾನದೀಪನು, ಮಂಗಲಕರನು, ನಾಮರೂಪ ಕರ್ಮಗಳ ಬಾಧೆಯನ್ನು ಬಾಧ ಮಾಡುವವ. ಅವಿದ್ಯೆಯನ್ನು, ಅಜ್ಞಾನವನ್ನು ಬೇರು ಸಹಿತ ಕಿತ್ತುಹಾಕಿ ಜಿಜ್ಞಾಸುವಿನ ನಿಜಸ್ವರೂಪ ತೋರಿಸುವವ. ಇಂತಹ ಗುರುವಿನ ಮಾರ್ಗದರ್ಶನ ಇರುವ ಗೀತೆಯನ್ನು ಕೇಳೋಣ. ರಾಮ ಕೃಷ್ಣ ಗೋವಿಂದ. ರಾಮ ಕೃಷ್ಣ ಗೋ